द्विभुजा च द्विनेत्रा सा भया वरदान्विता पुष्पमालाधरा देवीम् ಶುಭೋದಯ ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರಂಭವಾದ ನಮ್ಮ ಸುವರ್ಣ ಸಂಕಲ್ಪ ಹಲವಾರು ವಿಶೇಷ ಮಾಹಿತಿಗಳನ್ನು ಹೊತ್ತುಕೊಂಡು ಹಲವಾರು ವಿಶೇಷತೆಗಳನ್ನು ಹೊತ್ತುಕೊಂಡು ನಿಮ್ಮ ಮನೆ ಮನಸ್ಸುಗಳನ್ನು ತುಂಬಿಕೊಂಡು ಒಂದು ವರ್ಷದ ಸಾರ್ಥಕತೆಯ ಸಂಭ್ರಮವನ್ನು ಆಚರಿಸ್ತಿದೆ ಈ ಸಂಭ್ರಮದಲ್ಲಿ ಇವತ್ತಿನ ವಿಶೇಷತೆಯಲ್ಲಿ ನಾವು ದೇವರ ಮಕ್ಕಳು ಇರುವಂತಹ ಮಾತೃ ಎಜುಕೇಷನಲ್ ಟ್ರಸ್ಟ್ಗೆ ಹೋಗ್ತಿದ್ದೀವಿ ವಿಶೇಷ ಚೇತನರಿಗೆ ವಿದ್ಯಾಭ್ಯಾಸ ನೀಡುತ್ತಿರುವ ಈ ಸಂಸ್ಥೆ ಇರೋದು ಬೆಂಗಳೂರಿನ ಯಲಹಾಂಕದಲ್ಲಿ ಬನ್ನಿ ನಾವು ಗುರುಗಳೊಟ್ಟಿಗೆ ದೇವರ ಮಕ್ಕಳಿರುವ ಜಾಗಕ್ಕೆ ಹೋಗೋಣ ಮಕ್ಕಳೊಂದಿಗೆ ಗುರು ರಾಘವೇಂದ್ರ ಸ್ವಾಮಿಯರ ಆರಾಧನೆಯನ್ನು ಭಕ್ತಿಯಿಂದ ನೆರವೇರಿಸೋಣ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ನಾವೀಗ ಯಲಹಂಕಾರದಲ್ಲಿ ಇರ್ತಕ್ಕಂತಹ ಮಾತೃ ವಿಶೇಷ ಮಕ್ಕಳ ಕಲಿಕಾ ಕೇಂದ್ರಕ್ಕೆ ಬಂದಿದ್ದೇವೆ ತುಂಬಾ ವಿಶೇಷವಾಗಿರತಕ್ಕಂತಹ ಸ್ಥಳ ಇದು ಸಾಧಾರಣವಾಗಿ ಬುದ್ಧಿಮಾಂದ್ಯರು ಅಂಗವಿಕಲರು ಕಿವುಡತರ ಥರ ಇರತಕ್ಕಂಥವರು ದೃಷ್ಟಿಮಾಂದ್ಯತೆ ಉಳ್ಳವರು ಜೊತೆಯಲ್ಲಿ ವಾಕ್ ಸ್ಪಷ್ಟವಾಗಿ ಬರದೇ ಇರತಕ್ಕಂಥವರು ಅಂತವರಿಗೆ ಇಲ್ಲಿ ಒಂದು ಸುವ್ಯವಸ್ಥಿತ ಆದಂತಹ ಒಂದು ಸ್ಥಳ ಇದೆ ಅಂತ ಗೊತ್ತಾಯಿತು ಭಾಳ ವಿಶೇಷವಾಗಿರತಕ್ಕಂತಹ ಸ್ಥಳ ಎಲ್ಲ ಮಕ್ಕಳಿಗೂ ಸಹಿತವಾಗಿ ಪ್ರತ್ಯೇಕ ಪ್ರತ್ಯೇಕವಾದಂತಹ ವಿಧಾನದಿಂದ ಕಲಿಕೆಯನ್ನು ಕಲಿಸುವಂತಹ ಒಂದು ವಿಧಾನ ಭಾಳ ಅದ್ಭುತವಾಗಿರತಕ್ಕಂತಹದ್ದು ತಾಯಿಯಾದಂತಹ ಮುಕ್ತಾರವರು ಈ ಕೇಂದ್ರವನ್ನು ಸ್ಥಾಪಿಸುವುದರ ಮೂಲಕವಾಗಿ ಗುರು ರಾಘವೇಂದ್ರರ ಅನುಗ್ರಹದಿಂದ ಇದನ್ನು ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗಿ ನಮ್ಮ ಸುವರ್ಣ ಸಂಕಲ್ಪ ಕಾರ್ಯಕ್ರಮ ಸ್ಟಾರ್ ವಾಹಿನಿಯಲ್ಲಿ ಮುನ್ನೂರ ಅರವತ್ತೈದರ ಸಂಭ್ರಮವನ್ನು ಇಲ್ಲಿ ಆಚರಿಸೋಣ ಮಕ್ಕಳೊಂದಿಗೆ ನಾವು ಸ್ವಲ್ಪ ಸಮಯವನ್ನು ಕಳೆಯೋಣ ಮಕ್ಕಳ ವಿಭಿನ್ನವಾದಂತಹ ಚಟುವಟಿಕೆಗಳನ್ನು ನೋಡೋಣ ಜೊತೆಯಲ್ಲಿ ಮಕ್ಕಳಿಗೆ ಕೇಕನ್ನು ತಿನ್ನಿಸೋಣ ಅವರಿಗೆ ಒಂದು ವಿಶೇಷವಾದಂತಹ ಊಟವನ್ನು ಹಾಕೋಣ ಹೇಳುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವಿಲ್ಲಿಗೆ ಬಂದಿದ್ದೇವೆ ಇಲ್ಲಿ ಹೊರಭಾಗದ ದೃಶ್ಯವನ್ನು ನೋಡುವಾಗಲೇ ಬಹಳ ಆನಂದ ಆಗ್ತಾ ಇದೆ ಮರಗಿಡಗಳೆಲ್ಲವೂ ಸಹಿತವಾಗಿದೆ ಪುಷ್ಪ ಪುಷ್ಪವನಗಳಿದ್ದಾವೆ ತುಂಬ ವಿಶೇಷವಾದಂತಹ ಪರಿಸರ ನಮಗೆ ಕಾಣಿಸ್ತಾ ಇದೆ ಹೀಗಿರುವಾಗ ನಾವು ಒಳಗೆ ಪ್ರವೇಶ ಮಾಡಬೇಕಾಗಿರ್ತಕ್ಕಂಥದ್ದು ನೋಡಿ ಒಳಭಾಗದಲ್ಲಿ ನಾವು ಪ್ರವೇಶ ಮಾಡುವಾಗಲೇ ಗಣಪತಿ ಇದ್ದಾನೆ ಗಣಪತಿಗೆ ನಮಸ್ಕಾರವನ್ನು ಮಾಡಿ ಮತ್ತು ನಮ್ಮ ವಾಕ್ ಸರಸ್ವತಿ ವಾಗ್ದೇವತಿಯಾಗಿರ್ತಕ್ಕಂತಹ ಸರಸ್ವತಿ ದೇವಿಗೆ ನಮಸ್ಕಾರವನ್ನು ಮಾಡಿ ನಾವು ಒಳಗೆ ಪ್ರವೇಶ ಮಾಡೋಣ ಬನ್ನಿ ಹೋಗೋಣ ನಮಸ್ಕಾರ ಗಣಪತಿಗೆ ಒಂದು ನಮಸ್ಕಾರ ಮತ್ತು ಸರಸ್ವತಿ ದೇವಿಗೂ ಒಂದು ನಮಸ್ಕಾರವನ್ನು ಮಾಡಿ ಒಳಗಡೆ ಹೋಗೋಣ ಬನ್ನಿ ವೀಕ್ಷಕರೇ ನಾವೀಗ ಮಾತೃ ಸಂಸ್ಥೆಯಲ್ಲಿದ್ದೇವೆ ತುಂಬ ವಿಶೇಷವಾಗಿರತಕ್ಕಂತಹದ್ದು ಮನುಷ್ಯನ ಜೀವನದಲ್ಲಿ ಅತೀ ಕಷ್ಟ ಬರ್ತದೆ ಕೆಲವೊಂದು ಸಾರಿ ಸಂತಾನದ ವಿಷಯದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ತಂದೆ ತಾಯಿಗಳು ಅದರಲ್ಲೂ ಸಹಿತವಾಗಿ ನಮ್ಮ ಶಾರೀರಿಕವಾಗಿ ಪಂಚಭೂತಗಳಿಂದ ಆವೃತವಾಗಿರತಕ್ಕಂತಹ ಈ ದೇವ ದೇಹದಲ್ಲಿ ಕಣ್ಣು ಕಿವಿ ಮೂಗು ಬಾಯಿ ಅಥವಾ ಚರ್ಮ ಅಂಗಾಂಗಗಳು ಯಾವುದರಲ್ಲೂ ಸಹಿತವಾಗಿ ವ್ಯತ್ಯಾಸವಾದಾಗ ಮನುಷ್ಯನ ಜೀವನವೇ ಒಂದು ರೀತಿಯಲ್ಲಿ ನರಕ ಇದ್ದಾಗಿರ್ತದೆ ಆದ್ದರಿಂದ ಅದನ್ನು ಸರಿ ಮಾಡುವಂತಹ ವಿಧಿವಿಧಾನಗಳು ಹೇಗೆ ತಂದೆ ತಾಯಿಗಳಲ್ಲ ಆಗಲ್ಲ ಈಗಿನ ಧಾವಂತವಾದಂತಹ ಈ ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಮಾಡಬೇಕು ಅವರಿಗೆ ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಕೊರಗಿನಲ್ಲಿರುವಂತಹ ಸಂದರ್ಭದಲ್ಲಿ ಇಂತಹ ಸಂಸ್ಥೆಗಳು ಮುಂದೆ ಬಂದು ಆ ಮಕ್ಕಳನ್ನು ತಾವು ಪೋಷಿಸ್ತೇವೆ ತಾವು ಅವರಿಗೆ ಒಂದು ರೀತಿಯಾದಂತಹ ವಿದ್ಯೆಯನ್ನು ಕೊಡ್ತೇವೆ ಹೇಳುವಂತಹ ಮಾದರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂತಹ ಸಂಸ್ಥೆ ಇದು ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ಸಂಸ್ಥೆ ಈ ಸಂಸ್ಥೆಗೆ ನಾಲ್ಕು ಶಾಖೆಗಳಿದ್ದಾವೆ ನಾಲ್ಕು ಶಾಖೆಗಳಲ್ಲೂ ಸಹಿತವಾಗಿ ಮಕ್ಕಳಿದ್ದಾರೆ ಆ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಅಧ್ಯಾಪಕಿಯರೂ ಸಹಿತವಾಗಿದ್ದಾರೆ ಅವರಿಗೆ ವಿಧ ವಿಧವಾಗಿ ಈಗ ಅದರಲ್ಲಿ ಮೂಕತ್ವ ಇರತಕ್ಕಂತಹ ವ್ಯಕ್ತಿಗಳಿಗೆ ಆ ಭಾಷೆಯಲ್ಲೇ ಹೇಳಬೇಕು ಕಿವುಳತನ ಇರತಕ್ಕಂತಹ ವ್ಯಕ್ತಿಗಳಿಗೆ ಕೇಳಿಸದೇ ಇರತಕ್ಕಂಥವರಿಗೆ ಅವರಿಗೂ ಸಹಿತವಾಗಿ ಅವರಿಗೆ ಹೇಳುವಂತಹ ವಿಧಾನಗಳೇ ಬೇರೆ ಇರ್ತದೆ ದೃಷ್ಟಿ ಮಾನ್ಯ ಇರತಕ್ಕಂಥವರಿಗೆ ವಿಧಾನಗಳು ಬೇರೆ ಬುದ್ಧಿಮಾನ್ಯ ಇರತಕ್ಕಂಥವರಿಗೆ ಬೇರೆ ವಿಧಾನಗಳಿರ್ತದೆ ಈ ರೀತಿಯಲ್ಲಿ ಇದ್ದಾಗ ಅವರನ್ನು ಯಾವ ರೀತಿಯಲ್ಲಿ ತಿದ್ದಬೇಕು ತೀಡಬೇಕು ಅವರಿಗೆ ಯಾವ ರೀತಿಯಾದಂತಹ ಮಾರ್ಗದರ್ಶನವನ್ನು ಕೊಡಬೇಕು ಅನ್ನುವಂತಹ ಒಂದು ವಿಧಾನವನ್ನು ನಮ್ಮ ಮುಕ್ತಾರ್ ಅವರು ವಿಶೇಷವಾಗಿ ಮಾತೃ ಸಂಸ್ಥೆಯನ್ನು ಹಾಕುವುದರ ಮೂಲಕವಾಗಿ ಮಾತೃ ಸಂಸ್ಥೆ ಇದು ವಿದ್ಯಾಸಂಸ್ಥೆ ಹೌದು ಅಂಗವಿಕಲರಿಗೆ ವಿದ್ಯಾಸಂಸ್ಥೆಯಾಗಿರ್ತಕ್ಕಂಥದ್ದು ಇದನ್ನು ಹುಟ್ಟು ಹಾಕುವುದರ ಮೂಲಕವಾಗಿ ವಿಶೇಷವಾಗಿ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳುವುದರ ಮೂಲಕವಾಗಿ ಈ ಸಂಸ್ಥೆಯನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ನಮ್ಮ ಗುರು ರಾಘವೇಂದ್ರರ ಅನುಗ್ರಹದಿಂದ ಅವರ ಪ್ರೇರಣೆ ಹಾಗೂ ಅನುಗ್ರಹದ ಮೂಲಕವಾಗಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿ ಮಕ್ಕಳನ್ನು ಚೆನ್ನಾಗಿ ಅವರವರಿಗೆ ಯಾವ ಯಾವ ರೀತಿಯಲ್ಲಿ ಬೇಕು ಅದರಲ್ಲಿ ದೃಷ್ಟಿ ಮಾನ್ಯತೆ ಇದ್ದವರಿಗೆ ಬೇರೆ ಅಥವಾ ಕಿವಿ ಕೇಳಿಸದೇ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಬೇರೆ ಅಥವಾ ಬುದ್ಧಿಮಾನ್ಯತೆ ಇರತಕ್ಕಂಥವರಿಗೆ ಬೇರೆ ಅಥವಾ ಶಾರೀರಿಕವಾಗಿ ದುರ್ಬಲವಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಬೇರೆ ಈ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಿ ಅವರಿಗೆ ಬೇಕಾದಂತಹ ವಿದ್ಯೆಯನ್ನು ಸನ್ಮಾರ್ಗದ ಮೂಲಕವಾಗಿ ಕೊಡುವುದರ ಮೂಲಕವಾಗಿ ಈ ಸಂಸ್ಥೆಯನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಆ ತಾಯಿಗೆ ಮೊದಲು ನಮಸ್ಕಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯಾಕೆಂದರೆ ಇಂತಹ ಒಂದು ಮಕ್ಕಳಿಗೆ ವಿಶೇಷವಾಗಿ ವಿದ್ಯೆಯನ್ನು ಕೊಡ್ತಾ ಇದ್ದದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಾಕೆಂದರೆ ಮಕ್ಕಳನ್ನೆಲ್ಲ ನೋಡುವಾಗ ನಮಗೂ ಸಹಿತವಾಗಿ ಕಣ್ಣೀರು ಬರ್ತದೆ ಇಂತಹ ಮಕ್ಕಳು ಜೀವನದಲ್ಲಿ ದೇವರ ಮಕ್ಕಳು ಇವರು ಏನಲ್ಲ ಪ್ರತಿಯೊಬ್ಬರೂ ಸಹಿತವಾಗಿ ಒಂದೊಂದು ಉತ್ತಮವಂತಹ ಪ್ರಜೆ ಆಗಬೇಕಿತ್ತು ಆದರೆ ದೇವರು ಕೊಟ್ಟ ಶಿಕ್ಷೆ ಅಂತ ಹೇಳ್ಬೋದು ಅಥವಾ ದೇವರು ಈ ರೀತಿಯಲ್ಲಿ ಮಾಡಿ ಮಾಡಿರೋದಕ್ಕೆ ದೇವರನ್ನು ಹೇಳಲಿಕ್ಕಾಗುತ್ತಾ ಯಾವುದೋ ಜನ್ಮದ ಕರ್ಮ ವಿಶೇಷತೆಯನ್ನು ಹೊತ್ಕೊಂಡು ಬಂದಿರ್ತಾರೆ ಅವರಿಗೆ ಈ ಜನ್ಮದಲ್ಲಿ ಒಳ್ಳೆಯ ಪರಿಪಾಠವನ್ನು ಕೊಡಬೇಕಾಗಿರತಕ್ಕಂಥದ್ದು ಅವರು ಹಾಗೂ ನಮ್ಮ ನಿಮ್ಮಂಥವರು ಕರ್ತವ್ಯವಾಗಿರತಕ್ಕಂತಹದ್ದು ಒಂದು ಸಂಸ್ಥೆ ಚೆನ್ನಾಗಿ ನಡೀಬೇಕು ಹೇಳಾದ್ರೆ ಹತ್ತು ಹಲವು ಕೈಗಳು ಒಗ್ಗೂಡಬೇಕಾಗಿರತಕ್ಕಂಥದ್ದು ಸಂಘೆ ಶಕ್ತಿ ಕಲವು ಯುಗ ಕಲಿಯುಗದಲ್ಲಿ ಸಂಘದಲ್ಲೇ ಶಕ್ತಿ ಇರತಕ್ಕಂಥದ್ದು ಆ ಸಂಘವನ್ನ ಕಟ್ಟಿಕೊಂಡು ಇದನ್ನೆಲ್ಲ ನಡೆಸಬೇಕು ಅಂತಂದ್ರೆ ಬಹಳ ಅದ್ಭುತವಾದಂತಹ ಒಂದು ಕೆಲಸ ಮಾಡಬೇಕಾಗಿರ್ತಕ್ಕಂತಹದ್ದು ಆತ್ಮಸ್ಥೈರ್ಯ ಬೇಕಾಗಿರ್ತಕ್ಕಂಥದ್ದು ಸಹನಶೀಲತೆ ಅತೀ ಮುಖ್ಯವಾಗಿರ್ತಕ್ಕಂಥದ್ದು ಅವ್ರನ್ನೆಲ್ಲರನ್ನು ಒಗ್ಗೂಡಿಸಿ ಅವರಿಗೆ ಒಂದು ಪಾಠ ಪಾಠ ಪ್ರವಚನವನ್ನು ಹೇಳೋದು ಅತೀ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಅಂತಹ ಕಷ್ಟವನ್ನು ಸಾಧ್ಯವಾಗಿ ಮಾಡಿ ತೋರಿಸಿದಂತಹ ಈ ಮಾತೃ ಸಂಸ್ಥೆಗೆ ನಾವು ಧನ್ಯವಾದವನ್ನು ಇವತ್ತಿನ ದಿವಸ ಸಮರ್ಪಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಸುವರ್ಣ ಸಂಕಲ್ಪದ ಮೂಲಕವಾಗಿ ಒಂದು ವರ್ಷದ ಸಾರ್ಥಕ ಸಂಭ್ರಮದ ಈ ಸಂದರ್ಭದಲ್ಲಿ ನಾವು ಇವ್ರನ್ನೆಲ್ಲ ಎಲ್ಲರನ್ನೂ ಸಹಿತವಾಗಿ ಗೌರವಪೂರ್ವಕವಾಗಿ ಆಧರಣೀಯವಾಗಿ ನೋಡ್ತಾ ಇದ್ದೇವೆ ಮಕ್ಕಳನ್ನ ಸನ್ನಿಧಾನದಲ್ಲೇ ಇರತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡುವುದರ ಮೂಲಕವಾಗಿ ಈಗ ಮಕ್ಕಳಿಗೆಲ್ಲರಿಗೂ ಸಹಿತವಾಗಿ ಸಿಹಿಯನ್ನು ಹಂಚುವುದರ ಮೂಲಕ ಅಥವಾ ಕೇಕ್ ಕಟ್ಟು ಮಾಡುವುದರ ಮೂಲಕ ಮೊದಲು ರಾಘವೇಂದ್ರ ಸ್ವಾಮಿಗಳ ಪೂಜೆಯನ್ನು ಮಾಡೋಣ ಓಂ ಆಶಾ ಆಸ್ತೆ ಯಮ್ ಓಸೌ ಆಯುರಾಶಾ ಆಸ್ತೆ ಸುಪ್ರಜಾಸ್ತುಮಾಶಾ ಆಸ್ತೆ ಸಜಾತವನ ಸ್ಯಾಮಾಶಾ ಆಸ್ತೆ उत्तरांदेव यज्जामाशा आस्ते भूयो हविष्करणमाशा आस्ते दिव्यं धामाशा आस्ते विश्वं प्रियमाशा आस्ते यदनेन हविषाशा आस्ते तदस्या तदृद्यात् तदस्मी देवारा संताम् तदग्निर्देवो देवेभ्यो वनते वयमग्नेर्मानुषाः इष्टं च वेतं च उभे च नोद्यावा पृथिवी यगोसस्पाताम् नमो देवेभ्यः ಮಂಗಲ ನೀರಂ ಸಮರ್ಪೆಯ ಓ ಯವೈದಂತ ದೇವಾ ತೆ ಧರ್ಮಿ ಪ್ರಥಮಸೇ ಹಕಂಮತ್ರ ಪೂರ್ವೆ ಸಾಧ್ಯಾಸ ದೇವಾ ಸಾಧ್ಯಾಸ ವೀಕ್ಷಕರ ಈಗಾಗಲೇ ಗುರುಗಳಿಗೆ ಮಹಾಮಂಗಳಾರತಿಯನ್ನು ಮಾಡಿದ್ದಾಯಿತು ವಿದ್ಯಾರ್ಥಿಗಳೆಲ್ಲರ ಪರವಾಗಿ ವಿದ್ಯಾಸಂಸ್ಥೆಗೆ ಒಳ್ಳೆಯದಾಗಬೇಕು ಇಲ್ಲಿ ಕಲಿತ ಕಲಿಯತಕ್ಕಂತಹ ವಿದ್ಯಾರ್ಥಿಗಳೆಲ್ಲರಿಗೂ ಸಹಿತವಾಗಿ ಆರೋಗ್ಯ ಸಮೃದ್ಧಿಯಾಗಿರಬೇಕು ಆಯುಷ್ಯ ಚೆನ್ನಾಗಿರಬೇಕು ಅವ್ರಿಗೆ ಇರತಕ್ಕಂತಹ ಕಾಯಿಲೆಗಳೆಲ್ಲವೂ ಸಹಿತವಾಗಿ ದೂರವಾಗಬೇಕು ಯಾಕೆಂದರೆ ಮಂತ್ರಾಲಯದ ಗುರುಗಳು ಅಂದರೆ ಮಂತ್ರೌಷಧಿ ಇದ್ದಾಗೆ ಕೇವಲ ಔಷಧ ಮಾತ್ರ ಅಲ್ಲ ಮಂತ್ರೌಷಧಿ ಆ ಮಂತ್ರೌಷಧಿಯ ಮೂಲಕವಾಗಿ ಯಾರನ್ನು ಹೇಗೆ ಬೇಕಾದ್ರೂ ಮಾಡುವಂಥ ಸಾಮರ್ಥ್ಯ ಇದೆ ಪಂಗುಂ ಲಂಘಯ್ಯತೆ ಗಿರಂ ಕುಂಟನನ್ನೂ ಸಹಿತವಾಗಿ ಪರ್ವತವನ್ನು ಹತ್ತುವಷ್ಟು ಸಾಮರ್ಥ್ಯವನ್ನು ಕೊಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ಮಂತ್ರೌಷಧಿಯಲ್ಲಿ ಗುರು ರಾಘವೇಂದ್ರರ ಕೃಪಾ ಕಟಾಕ್ಷದಿಂದ ಗುರು ರಾಘವೇಂದ್ರ ಸ್ವಾಮಿಗಳ ಕರುಣಾ ಕಟಾಕ್ಷದಿಂದ ಎಲ್ಲರಿಗೂ ಸಹಿತವಾಗಿ ಇರತಕ್ಕಂತಹ ಕಾಯಿಲೆಗಳು ದೂರವಾಗಲಿ ದೇವರ ಕೊಟ್ಟಂತಹ ಶಿಕ್ಷೆ ಏನಿದೆಯೋ ಅದೆಲ್ಲವೂ ಸಹಿತವಾಗಿ ಪರಿಹಾರ ಆಗುವುದರ ಮೂಲಕವಾಗಿ ಈ ಜನ್ಮದಲ್ಲೇ ಎಲ್ಲ ಕಷ್ಟಗಳನ್ನು ತೀರಿಸಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿಯನ್ನು ಕೊಡುವುದರ ಮೂಲಕವಾಗಿ ಭಗವಂತನಂತಹ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ಲಿ ಅಂತ ಗುರು ರಾಘವೇಂದ್ರಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ನಿಮಗೂ ಸಹಿತವಾಗಿ ರಾಘವೇಂದ್ರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಒಂದು ವರ್ಷದ ಸಂಭ್ರಮದ ಆಚರಣೆಯ ಅಂಗವಾಗಿ ನಾವು ವಿಶೇಷವಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಮಕ್ಕಳೊಂದಿಗೆ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದರಲ್ಲೂ ಸಹಿತವಾಗಿ ಅಂಗವಿಕಲರು ಅರ್ಥಾತು ದೇವರ ಮಕ್ಕಳಾಗಿರ್ತಕ್ಕಂತಹ ಇವರೆಲ್ಲರ ಸಾಮೀಪ್ಯದಲ್ಲಿ ಇವತ್ತಿನ ದಿವಸ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ತುಂಬ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ದರ್ಶನವನ್ನು ಮಾಡ್ಕೊಳ್ಳಿ ತಾವೆಲ್ಲರೂ ಸಹಿತವಾಗಿ ಅಲ್ಲಿಂದಲೇ ಆಶೀರ್ವಾದ ಮಾಡಿ ಮಕ್ಕಳಿಗೆಲ್ಲರಿಗೂ ಸಹಿತವಾಗಿ ಒಳ್ಳೆಯದಾಗಲಿ ಹೇಳುವಂಥದ್ದನ್ನು ಅದಕ್ಕಿಂತಲೂ ಇಲ್ಲಿರ್ತಕ್ಕಂತಹ ಅಧ್ಯಾಪಕ ಅಧ್ಯಾಪಕ ಅಧ್ಯಾಪಕಿ ವರ್ಗದವರಿಗೂ ಸಹಿತವಾಗಿ ಒಳ್ಳೆಯ ಮನಸ್ಸನ್ನು ಕೊಡಬೇಕು ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳುವಂತಹ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡುವುದರ ಮೂಲಕವಾಗಿ ಭಗವತಿಯಂತಹ ಈ ಮಾತ್ರ ಸಂಸ್ಥೆ ಏನಿದೆಯೋ ಆ ಸಂಸ್ಥೆಯು ನಿರಂತರವಾಗಿ ನಡ್ಕೊಂಡು ಹೋಗಲಿ ನಾಲ್ಕಿದ್ದ ನಲವತ್ತಾಗಲಿ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲದಲ್ಲೂ ಇರಲಿ ಅಂತ ಹಾರೈಕೆಯ ಹಾರೈಕೆಯನ್ನು ಮಾಡೋಣ ದೇವರ ಮಕ್ಕಳ ಜೊತೆ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಾವಿವತ್ತು ಮಾಡಿದ್ವಿ ರಾಯರು ಮಕ್ಕಳೆಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟು ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ರಾಯರು ಮಕ್ಕಳೆಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಟ್ಟು ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮಕ್ಕಳೊಂದಿಗೆ ಸಂಭ್ರಮವನ್ನ ಮುಂದುವರಿಸೋಣ ಇದು ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಸುವರ್ಣ ಸಂಕಲ್ಪದ ಒಂದು ವರ್ಷದ ಸಂಭ್ರಮವನ್ನ ಮಾತೃ ಎಜುಕೇಶನಲ್ ಟ್ರಸ್ಟ್ ನಲ್ಲಿರುವಂತಹ ದೇವರ ಮಕ್ಕಳ ಜೊತೆ ನಾವು ಆರಾಧಿಸ್ತಾ ಇದ್ದೀವಿ ಬನ್ನಿ ಈ ಸಂಭ್ರಮವನ್ನ ನಾವು ಮುಂದುವರಿಸೋಣ ವೀಕ್ಷಕರೇ ನಾವೀಗ ದೇವರ ಮಕ್ಕಳ ಮುಂಭಾಗದಲ್ಲಿದ್ದೇವೆ ಮಕ್ಕಳಿಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಕೇಕನ್ನು ಕಟ್ ಮಾಡ್ತಾ ಇದ್ದೇವೆ ಮಕ್ಕಳ ಪ್ರೀತಿಗೋಸ್ಕರವಾಗಿ ಮಕ್ಕಳ ಸಂಭ್ರಮಕ್ಕಾಗಿ ಜೊತೆಯಲ್ಲಿ ನಮ್ಮ ಸಂಭ್ರಮಕ್ಕೂ ಹೌದು ಇದು ನಮ್ಮ ಸ್ಟಾರ್ ಸುವರ್ಣದ ಸುವರ್ಣ ಸಂಕಲ್ಪದ ಸಾರ್ಥಕತೆಯ ಒಂದು ವರ್ಷದ ಸಂಭ್ರಮವಾಗಿರ್ತಕ್ಕಂಥದ್ದು ಈ ಸಂದರ್ಭದ ಸಂದರ್ಭದಲ್ಲಿ ಮಕ್ಕಳೊಂದಿಗೆ ನಾವು ವಿಶೇಷವಾಗಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ದೇವರಿಗೆ ಎಲ್ಲ ಮಕ್ಕಳು ಒಂದೇ ಅಲ್ವೇ ಆದರೆ ಇಲ್ಲಿ ತಾರತಮ್ಯ ಯಾಕೆ ಭಗವಂತನ ಇಚ್ಛೆ ಯಾವ ರೀತಿಯಲ್ಲಿದೆ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ತಾಯಿಯ ಗರ್ಭದಲ್ಲಿರುವಾಗಲೇ ಮಕ್ಕಳಿಗೆ ವಿಧ ವಿಧವಾದಂತಹ ರೂಪವನ್ನು ಕಲ್ಪಿಸಿಬಿಡ್ತಾನೆ ಬ್ರಹ್ಮದೇವ ಅಲ್ಲೇ ಐದು ರೇಖೆಯನ್ನು ಬರೆದು ಕಳಿಸ್ಬಿಡ್ತಾನೆ ಕರ್ಮ ಕರ್ಮಚ ವಿತ್ತಂಚ ವಿದ್ಯಾ ನಿಧನ ಮೇವಚ ಪಂಚಯಿತಾನಿಹಿ ಸೃಜಂತೆ ಗರ್ಭಸ್ಥಸ್ಯ ಇವ ದೇಹಿನಃ ಗರ್ಭದಲ್ಲಿರ್ತಕ್ಕಂತಹ ಏಳು ತಿಂಗಳ ಮಗುವಿಗೆ ಬ್ರಹ್ಮದೇವರು ವಿಧಿರೇಖೆಯನ್ನು ಬರಿತಾನಂತೆ ನೀನು ಇಂತಹ ಕರ್ಮವನ್ನೇ ಮಾಡಬೇಕು ಇಷ್ಟೇ ವಿದ್ಯೆಯನ್ನು ಓದಬೇಕು ನಿನ್ನ ಆಯುಷ್ಯ ಇಷ್ಟೇ ನೀನು ಜೀವನದಲ್ಲಿ ಇದೇ ರೀತಿಯಲ್ಲಿ ಬದುಕಬೇಕು ಇಷ್ಟೇ ಸಂಪತ್ತನ್ನು ಗಳಿಸಬೇಕು ಅನ್ನುವಂಥದ್ದನ್ನು ಈ ಐದು ರೇಖೆಯನ್ನು ಬರೆದು ಕಳಿಸ್ಬಿಡ್ತಾನೆ ಬ್ರಹ್ಮದೇವ ಆದರೆ ಅದರಲ್ಲಿ ಯಾವ ಯಾವ ರೀತಿಯಲ್ಲಿರ್ತದೆ ಹೇಳುವಂಥದ್ದನ್ನು ನೋಡಿ ಎಷ್ಟೋ ಜನ ಲೋಕದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬಾರ್ದವರಿದ್ದಾರೆ ಆದರೆ ಈ ಮಕ್ಕಳ ಪರಿಸ್ಥಿತಿ ಏನು ಆದ್ದರಿಂದ ಇವರಿಗೊಂದು ಮಾರ್ಗದರ್ಶನವನ್ನು ಕೊಡುವುದಕ್ಕಾಗಿ ಸಂಸ್ಥೆಗಳು ಹುಟ್ಟು ಹುಟ್ಟ ಹಾಕ್ತಾವೆ ಅಂತಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಮಾತೃ ಸಂಸ್ಥೆಯ ಮಹಾತಾಯಿಯಾಗಿರ್ತಕ್ಕಂತಹ ಮುಕ್ತಾರವರು ಇಲ್ಲೇ ಇದ್ದಾರೆ ಇವರ ಸಮ್ಮುಖದಲ್ಲಿ ಇವತ್ತಿನ ದಿವಸ ಮಕ್ಕಳ ವಿಶೇಷತೆಗಾಗಿ ನಾವು ಕೇಕನ್ನು ಕಟ್ ಮಾಡುವುದರ ಮೂಲಕವಾಗಿ ನಾವು ಇವತ್ತಿನ ದಿವಸ ಸಂಭ್ರಮವನ್ನು ಆಚರಿಸೋಣ ಮೊದಲು ಒಂದು ವಿಶೇಷವಾದಂತಹ ಮಂತ್ರವನ್ನು ಪಠನ ಮಾಡೋಣ ಮಕ್ಕಳೊಂದಿಗೆ ಅಧ್ಯಾಪಕಿ ಮತ್ತು ಅಧ್ಯಾಪಕರೆಲ್ಲ ಇದ್ದಾರೆ ಅವರೊಂದಿಗೆ ಒಂದು ಸರಸ್ವತಿಯ ಮಂತ್ರವನ್ನು ಪಠನ ಮಾಡಿ ಆ ನಂತರದಲ್ಲಿ ಕೇಕ್ ಕಟ್ ಮಾಡೋಣ ಆ ಮಂತ್ರ ಆಗಿದ್ರೆ ತಾವು ಸಹಿತವಾಗಿ ಮಕ್ಕಳ ಅಭ್ಯುದಯಕ್ಕಾಗಿ ನೀವು ಉಚ್ಚಾರ ಮಾಡಿ ಶಾರದಾ ಶಾರದಾಂಬುಜಾ ವದನೆ ವದನಾಂಬುಜೆ ಸರ್ವದಾ ಸರ್ವದ ಅಸ್ಮ ಸನ್ನಿಧಿ ಸನ್ನಿಧಿ ಕ್ರಿಯಾತ ಇದು ತುಂಬಾ ವಿಶೇಷವಾದಂತಹ ಶಾರದಾಂಬೆಯ ಮಂತ್ರವಾಗಿರತಕ್ಕಂತಹದ್ದು ಈ ಮಂತ್ರವನ್ನು ಉಚ್ಚಾರ ಮಾಡ್ತಾ ಮಾಡ್ತಾ ಇರುವಾಗ ಮನುಷ್ಯನಿಗೆ ವಾಕ್ ಶಕ್ತಿ ಜಾಸ್ತಿ ಆಗ್ತದೆ ಶ್ರವಣ ಶಕ್ತಿ ಜಾಸ್ತಿ ಆಗ್ತದೆ ದೃಷ್ಟಿಶಕ್ತಿ ಜಾಸ್ತಿ ಆಗ್ತದೆ ಜೊತೆಯಲ್ಲಿ ನಮ್ಮ ದೇಹದ ಸರ್ವೇಂದ್ರಿಯಗಳಲ್ಲೂ ಸಹಿತವಾಗಿ ಚೈತನ್ಯವನ್ನು ಮೂಡಿಸ್ತದೆ ಸರಸ್ವತಿ ಕೊಟ್ಟಂತಹ ಅದ್ಭುತವಾಗಿರ್ತಕ್ಕಂತಹ ಮಂತ್ರವಾಗಿರ್ತಕ್ಕಂಥದ್ದು ಪ್ರತಿನಿತ್ಯ ಇದನ್ನು ಒಂಬತ್ತು ಸಾರಿ ಪಠನ ಮಾಡುವುದರಿಂದ ಮಕ್ಕಳ ಅಭ್ಯುದಯಕ್ಕೂ ಒಳ್ಳೆಯದು ನಮ್ಮ ನಿಮ್ಮೆಲ್ಲರ ಅಭ್ಯುದಯಕ್ಕೂ ಒಳ್ಳೆಯದಾಗಿರ್ತಕ್ಕಂತಹದ್ದು ಈಗ ಸಮಯ ಮೀರ್ತಾ ಇದೆ केक कट माडणवे दीपವನ್ನು ಹಚ್ಚುವದರ ಮೂಲಕವಾಗಿ ಕೇಕನ್ನ ಕಟ್ ಮಾಡೋಣ 보ಧಿಪદેವೇ ರೂಪಸ್ತ್ವಮ್ಮ ಕರ್ಮಸಾಕ್ಷೇಕವೇಗ್ರกรತ ಯವತ್ ಕರ್ಮಸಮಾಪ್ತಿಸ್ಯಾತ ತಾವತ್ವಂ ಸ್ವಸ್ಥಿರ ಭವಾ ದೀಪ ಮಹಾಲಕ್ಷ್ಮೇ ನಮಃ ನಮಸ್ಕರೋಮಿ ಓಂ ಭದ್ರಂಗರಣಯ ಭೀಷ್ಣಯವ ದೇವಾ ಭದ್ರಂ ಪಶ್ಯೇ ಮಾಕ್ಷಭಿರೇಜತ್ರಾ ಸ್ಥಿರೇ ರಂಗಯೇ ಇสุಷ್ಟವಾಗು ಸಸ್ತನೋಭೇ ವ್ಯಶೇಮ ದೇವೈ ತೈ ಇದಾಯೋ स्वस्ति न इंद्रो वृद्धवाह स्वस्ति न पूषा विश्वेदाह स्वस्ति नस्ताक्षो अरिष्ट ने स्वस्ति नो बृहस्पति ओम शांति 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 ವೀಕ್ಷಕರೇ ಈಗಾಗಲೇ ನಮ್ಮ ಸುವರ್ಣ ಸಂಕಲ್ಪದ ಈ ವಿಶೇಷ ಸಂದರ್ಭದಲ್ಲಿ ಸಂಭ್ರಮಾಚರಣೆಯಲ್ಲಿ ಮಕ್ಕಳೊಂದಿಗೆ ಕೇಕನ್ನು ಕಟ್ ಮಾಡಿದ್ದಾಯಿತು ಮಕ್ಕಳಿಗೂ ಸಹಿತವಾಗಿ ಕೇಕನ್ನು ಕೊಟ್ಟಿದ್ದಾಯಿತು ಜೊತೆಯಲ್ಲಿ ಅವರಿಗೆಲ್ಲ ಪ್ರೀತಿದಾಯಕವಾಗಿರ್ತಕ್ಕಂಥ ಹಣ್ಣನ್ನು ಹಂಚಿದ್ದಾಗಿದೆ ತುಂಬ ವಿಶೇಷವಾಗಿದೆ ಮಕ್ಕಳೊಂದಿಗೆ ಇನ್ನೂ ಕೆಲವು ಸಮಯವನ್ನು ಕಳೆಯೋಣ ಕಾಣಿಸ್ತದೆ ಆದರೆ ಹಸಿವು ತಡೆಯೋದಿಲ್ವಲ್ಲ ದೊಡ್ಡವರಿಗೆ ಹಸುವಾದ ತಕ್ಷಣದಲ್ಲಿ ಹೊಟ್ಟೆಯನ್ನು ಮುಟ್ಕೊಳ್ತೇವೆ ಮಕ್ಕಳಿಗಂತೂ ಹೇಳೋದು ಕಷ್ಟ ಅದರಿಂದ ಹಸಿವೆಯ ಸಂದರ್ಭ ಅದರಿಂದ ಮಕ್ಕಳನ್ನು ಈಗ ಊಟಕ್ಕೆ ಬಿಡೋಣ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಮುಕ್ತಾ ಮೇಡಮ್ ಅವರಿಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಚಾರ್ ಸುವರ್ಣ ವತಿಯಿಂದ ನಾವು ಧನ್ಯವಾದವನ್ನು ಅರ್ಪಿಸೋಣ ಧನ್ಯವಾದಗಳು ವರ್ಷದ ಸಾರ್ಥಕತೆಯಲ್ಲಿ ಸಾರ್ಥಕತೆಯನ್ನು ಮೆರೆದ ದಿನ ಇಂದು ಈ ಸಂಭ್ರಮವನ್ನು ದೇವರ ಮಕ್ಕಳ ಜೊತೆ ಆಚರಿಸಿದ್ದಾಯಿತು ಮುಂದಿನ ಭಾಗದಲ್ಲಿ ನಮ್ಮ ವೇದಿಕೆಯಲ್ಲಿ ಆಚರಿಸುತ್ತಾ ಎಂದಿನಂತೆ ದಿನದ ಕುಂಡಲಿ ಪಂಚಾಂಗ ಶ್ರವಣ ಯೋಗ ಸಂಕಲ್ಪ ಮುದ್ರಾ ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಎಲ್ಲವೂ ಇರುತ್ತೆ ಇದು ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಬನ್ನಿ ನಡೆದಾಡುವ ಜ್ಞಾನ ಭಂಡಾರ ಜ್ಯೋತಿಷ್ಯ ವಿದ್ವಾನ್ ಬ್ರಹ್ಮರ್ಷಿ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ಕಾರ ನಿಮ್ಗೆ ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸ್ವಾಗತ ನಮಸ್ಕಾರಗಳು ಜಯ ಸದ್ಗುರು ಶಿವ ಸದ್ಗುರು ಧನ್ಯವಾದಗಳು ಗುರುಗಳೇ ಶ್ರೀ ಗುರುಭ್ಯೋ ನಮಃ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಓಂ ಓಂ ಓಂಕಾರ ರೂಪಂ ಓಂಕಾರಣ್ಯ ನೀಲಂ ಕಲಯತಿ ಮನಸ ತೇಜ ಸಿಂಧೂರ ಮೂರ್ತಿ ಯೋಗೇಂದ್ರೈರ್ ಬ್ರಹ್ಮಧ್ರೇ ಸಕಲ ಗುಣಮಯಂ ಶ್ರೀಹರೇಂದ್ರೇಣ ಸಂಗಂ ಗಂ 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 ಗಂಗಣೇಶ ಗಜ ಮುಖಮಿತೋ ವ್ಯಾಪಕ ಚಿಂತೆಯಂತೆ ವ್ಯಾಪಕ ಚಿಂತೆಯ ಶ್ರೀಗಣಾಧ್ಯಕ್ಷ ನಮಃ ಶ್ರೀ ಜಗಜ್ಜನನ್ಯೈ ನಮಃ ಧನ್ಯವಾದಗಳು ಗುರುಗಳೇ ಗುರುಗಳೇ ನಮ್ಮ ಸುವರ್ಣ ಸಂಕಲ್ಪ ಒಂದು ವರ್ಷವನ್ನು ಪೂರೈಸಿದೆ ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಮ ಜ್ಞಾನ ಭಂಡಾರದಿಂದ ನಾವು ಹಲವಾರು ವಿಚಾರಗಳನ್ನು ಕಲ್ತ್ಕೊಂಡಿದ್ದೀವಿ ಗುರುಗಳೇ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಜೊತೆಗೆ ಒಂದು ವರ್ಷ ಪೂರೈಸಿದ ನಮ್ಮ ಸುವರ್ಣ ಸಂಕಲ್ಪಕ್ಕೆ ನಿಮಗೆ ಭಕ್ತಿಪೂರ್ವಕ ಶುಭಾಶಯಗಳು ಧನ್ಯವಾದಗಳು ಗುರುಗಳೇ ನಿನ್ನೆ ವಿಜಯದಶಮಿ ದಿನ ನಮ್ಮ ಸುವರ್ಣ ಸಂಕಲ್ಪ ಒಂದು ವರ್ಷವನ್ನ ಸಂಪೂರ್ಣಗೊಳಿಸಿದೆ ವಿಜಯದಶಮಿ ದಿನ ನಮ್ಮ ಸುವರ್ಣ ಸಂಕಲ್ಪಕ್ಕೆ ವಿಜಯ ಸಿಕ್ಕಿದೆ ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ತುಂಬಾ ವಿಶೇಷವಾದಂತಹ ದಿವಸ ಸಂಭ್ರಮದ ದಿವಸವೂ ಇದೆ ಇವತ್ತಿನ ದಿವಸ ನಮ್ಮ ವೀಕ್ಷಕರಿಗೆಲ್ಲರಿಗೂ ಸಹಿತವಾಗಿ ತುಂಬಾ 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 ಧನ್ಯವಾದವನ್ನು ಹೇಳಬೇಕು ಯಾಕಂದ್ರೆ ಒಂದು ವರ್ಷವನ್ನ ದಾಟಿಸಿದ್ದಾರೆ ಅಂದ್ರೆ ಒಂದು ದೊಡ್ಡ ನದಿಯನ್ನು ಹಾಗೆ ಆದ್ರಿಂದ ತುಂಬಾ ವಿಶೇಷವಾದಂತಹ ದಿವಸದಲ್ಲಿದ್ದೇವೆ ನಾವು ಇವತ್ತಿನ ದಿವಸ ನಿನ್ನೆ ಆ ದಿವಸಕ್ಕೆ ಮುನ್ನೂರ ಅರವತ್ತೈದು ದಿವಸಗಳು ಕಳೆದು ಹೋಯಿತು ಇವತ್ತಿನ ದಿವಸ ಮುನ್ನೂರ ಅರವತ್ತಾರನೇ ದಿವಸವಾಗಿರ್ತಕ್ಕಂತಹದ್ದು ಒಂದು ವರ್ಷವನ್ನ ಕಳೆದು ಎರಡನೇ ವರ್ಷಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ಇವತ್ತಿನ ದಿವಸದ ಸಂಭ್ರಮ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಯಾಕೆಂದರೆ ಯಾವುದೇ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ನಮ್ಮ ನಿರೀಕ್ಷೆಗೂ ಮೀರಿ ಅದು ಚೆನ್ನಾಗಿ ಆಗಿದೆ ಹೇಳಾದಾಗ ಅದರ ಸಂಭ್ರಮದ ವಿಶೇಷತೆ ಎಲ್ಲರೂ ಹಂಚಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಇದು ಕೇವಲ ನಮ್ಮ ನಿಮ್ಮಿಂದ ಮಾತ್ರ ಅಲ್ಲ ಇದರ ಹಿಂದೆ ಸಾಕಷ್ಟು ಜನರ ಕೈಗಳಿದಾವೆ ಸಾಕಷ್ಟು ಜನರ ತಲೆಯೂ ಇದೆ ಕೈಯೂ ಇದೆ ಆದ್ದರಿಂದ ಅವರು ನಿರ್ದೇಶನ ಕೊಟ್ಟ ರೀತಿಯಲ್ಲಿ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ತುಂಬ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಬೇಕಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ವಿ ನಮ್ಮ ಸ್ಟಾರ್ ಸುವರ್ಣದವರು ಸುವರ್ಣವನ್ನು ಬಿಡುವುದು ಬೇಡ ಸುವರ್ಣ ಸುವರ್ಣವನ್ನು ಇಟ್ಟುಕೊಂಡೇ ಸಂಕಲ್ಪವನ್ನು ಮಾಡೋಣ ಹೇಳುವಂತಹ ದೃಷ್ಟಿಯಿಂದ ಸುವರ್ಣ ಸಂಕಲ್ಪ ಹೇಳುವಂತಹ ಹೆಸರಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡಿ ನಮ್ಮ ಈ ವೇದಿಕೆಗೆ ಗಣಪತಿಯನ್ನೇ ಅಧ್ಯಕ್ಷನನ್ನಾಗಿ ಮಾಡಿಟ್ಟುಕೊಂಡು ಗಣಾಧ್ಯಕ್ಷನಾಗಿ ವಿಘ್ನ ನಿವಾರಣೆಗಾಗಿ ಮಾಡಿಟ್ಟುಕೊಂಡು ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದಾಯಿತು ಇಂದಿನವರೆಗೂ ಸಹಿತವಾಗಿ ಯಾವ ವಿಘ್ನಗಳೂ ಬಂದಿಲ್ಲ ಯಾವ ತೊಂದರೆಗಳೂ ಆಗಿಲ್ಲ ಯಾರಿಗೂ ಯಾವುದೇ ರೀತಿಯಾದಂತಹ ತೊಂದರೆಯಾಗದ ರೀತಿಯಲ್ಲಿ ವಿಘ್ನೇಶ್ವರನು ನಮ್ಮ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡುವುದರ ಮೂಲಕವಾಗಿ ಕಾರ್ಯಕ್ರಮವನ್ನು ಚಂದಗಾಣಿಸಿದ್ದಾನೆ ಯಾಕೆಂದರೆ ನಾವು ಚಂದಗಾಣಿಸಿದ್ದಲ್ಲ ವಿಘ್ನೇಶ್ವರ ಚಂದಗಾಣಿಸಿದ್ದಾನೆ ನೀವೆಲ್ಲರೂ ಸಹಿತವಾಗಿ ಚಂದದಿಂದ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ನೀವು ಒಬ್ಬರಲ್ಲ ಇಬ್ಬರಲ್ಲ ನೂರಾರಲ್ಲ ಲಕ್ಷಾಂತರ ಜನ ನೋಡ್ತಾ ಇದ್ದೀರಿ ತುಂಬ ವಿಶೇಷವಾಗಿರತಕ್ಕಂತಹ ಈ ಕಾರ್ಯಕ್ರಮ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನೋಡ್ತಾ ಇದ್ದೀರಿ ಅಂದರೆ ನಮಗೂ ಒಂದು ರೀತಿಯಾದಂತಹ ಆನಂದ ಇನ್ನೂ ಹೆಚ್ಚಿನ ಹೆಚ್ಚಿನ ಸಂಕಲ್ಪವನ್ನು ಜೋಡಿಸೋಣ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಮ್ಮ ಮುಂದೆ ಬರೋಣ ಇನ್ನೂ ಹೆಚ್ಚಿನ ರೀತಿಯಾದಂತಹ ದೇವರ ದರ್ಶನವನ್ನು ಮಾಡಿಸೋಣ ನಿಮ್ಮೊಟ್ಟಿಗೆ ನಾವೂ ಸಹಿತವಾಗಿ ಒಂದಾಗಿರೋಣ ಈ ರೀತಿಯಾದಂತಹ ಭಾವನೆಗಳು ಆಗಾಗ ಬರ್ತಾ ಇರ್ತದೆ ಆ ಭಾವನೆ ಇವತ್ತಿನ ದಿವಸ ಸಾರ್ಥಕ್ಯವನ್ನು ಹೊಂದಿರತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಒಂದು ವರ್ಷವನ್ನು ಮುಗಿಸಿ ಎರಡನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ ತುಂಬ ವಿಶೇಷವಾದಂತಹ ದಿವಸ ನಿನ್ನೆ ವಿಜಯವನ್ನು ಆಚರಿಸಿ ಆಯಿತು ವಿಜಯ ದಶಮಿಯಲ್ಲಿ ಪಾಲ್ಗೊಂಡಾಯಿತು ಇವತ್ತಿನ ದಿವಸ ದುರ್ಗಾ ಮಾತೆಯೊಂದಿಗೆ ನಾವು ನಮ್ಮ ಅಧ್ಯಕ್ಷರಾಗಿರತಕ್ಕಂತಹ ಗಣಪತಿಯೊಂದಿಗೆ ಮುಂದೆ ಕಾರ್ಯಕ್ರಮವನ್ನ ಸುವರ್ಣ ಸಂಕಲ್ಪ ಕಾರ್ಯಕ್ರಮವನ್ನ ಇದ್ದೇವೆ ನೀವೇ ಹೇಳ್ದಾಗೆ ನಮ್ಮ ಗಣಾಧ್ಯಕ್ಷನ ಕೃಪೆಯಿಂದ ನಿರ್ವಿಘ್ನವಾಗಿ ನಮ್ಮ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಹಾಗಾಗಿ ನಮ್ಮ ಗಣಾಧ್ಯಕ್ಷನಿಗೆ ಹಾಗೂ ತಾಯಿಯಾದ ದುರ್ಗಾ ಮಾತೆಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ ಗುರುಗಳೇ ಖಂಡಿತವಾಗಿ ಓಂ ಆಶಾ ಅಸ್ತೆ सुप्रजास्तु माशा अस्ते सजात माशा अस्ते उत्तरनन्देव इज्जा माशा अस्ते भूयो हविष्कर नमाशा अस्ते दिव्यं धामाशा अस्ते कुशम प्रिय माशा अस्ते यदनेना विशाशा अस्ते तदस्या तद्रद्यात तदस्वे देवाना संतां स्वग्र देवो देवेभ्यो वरते वयमद्रेर मानुषाः इष्टं च उपयच नोद्यासाता जगतिर्वाम से नमो दूं साहण्येस्याजते इमं जनताकुसंग्रीते द्वादातेशना भवती द्वादशमासा अ संवत्सर संवत्सर एववावृंधे मुंजे भवते ऊर्जे मुंजा आह ऊर्जमेवृंधे चित्र चिंत्र कर्म यदत्सवृद्धि मंगल निराजनम समर्पय आमे निराजनानंद्रे आचमनम समर्पय आमे आचमनानंद्रे परिमाण पत्र पुष्पान समर्पय आमे देवता रक्षाम धारय आमे ओम गणानंद गणपति कविंग कविनामु पवस्तवस्तम्म जय श्वराजम ब्रह्मणा ब्रह्मणस्पदाना शुण्डवनोते विसी दशादनम्म ಓಂ ಜಾತವೇದเส ಸುನವಾ ಮಸೋಮರತೇ ಯತೋ ಜಾತವೇದಃ ಸಲಪರಶದತಿ ದುರ್ಗಾಣಿ ವಿಶ್ವಾಯ ನಾವೇ ವಸಿಂಧುndುರಿತಾ ತ್ಯಜ್ಞಹಿ ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ ಶ್ರೀクレ ನಮ ಗಣಾಧ್ಯಕ್ಷನಿಗೆ ಹಾಗೂ ದುರ್ಗಾ ಮಾತೆಗೆ ಪೂಜೆ ಮಾಡಿದ್ಡೈತ್ತು ಈಗ ಕಾರ್ಯಕ್ರಮವನ್ನ ಮುಂದುವರಿಸೋಣ ಈ ವಿಶೇಷ ದಿನದಂದು ದಿನದ ಕುಂಡಲಿ ಯಾವ ರೀತಿ ಇದೆ ಬನಿ ಗುರುಗಳಿಂದ ತಿಳ್ಕೊಳ್ಳೋಣ ಗುರುಗಳೇ ಖಗೋಳದಲ್ಲಿ ಸಂಚರಿಸುವಂತಹ ಗ್ರಹಗಳು ಈ ರಾಶಿ ಮಂಡಲಕ್ಕೆ ಬಂದಾಗ ಯಾವ ರಾಶಿಯಲ್ಲಿ ಯಾವ ಗ್ರಹ ಇದೆ ಹೇಳುವಂತಹದ್ದನ್ನು ನಾವು ವೀಕ್ಷಣೆ ಮಾಡಬೇಕಾಗಿರತಕ್ಕಂತಹದ್ದಿದೆ ನೋಡಿ ಮೇಷರಾಶಿಯಲ್ಲಿ ಇವತ್ತಿನ ದಿವಸ ಯಾವುದೇ ಗ್ರಹ ಇಲ್ಲ ವೃಷಭ ರಾಶಿಯಲ್ಲಿ ಪ್ರತಿ ದಿವಸ ಇರುವಂತೆ ರಾಹು ಮಿಥುನ ರಾಶಿ ಕರ್ಕಾಟಕ ರಾಶಿ ಮತ್ತು ಸಿಂಹರಾಶಿಯಲ್ಲೂ ಯಾವುದೇ ಗ್ರಹ ಇಲ್ಲ ಕನ್ಯಾ ರಾಶಿಯಲ್ಲಿ ರವಿ ಇದ್ದಾನೆ ಬುಧ ಇದ್ದಾನೆ ಕುಜನೂ ಸಹಿತವಾಗಿ ಜೊತೆಯಲ್ಲಿದ್ದಾನೆ ತುಲಾರಾಶಿಯಲ್ಲಿ ಮಾಂದಿವ ದೇವಿಯಾಗಿರತಕ್ಕಂತಹದ್ದು ಈ ಸಮಯದ ಲಗ್ನ ತುಲಾ ಲಗ್ನವಾಗಿದೆ ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಮತ್ತು ಕೇತುವಿನ ಜೊತೆ ಇರತಕ್ಕಂತಹದ್ದು ಧನುಶೂನ್ಯವಾಗಿದೆ ಮಕರದಲ್ಲಿ ಗುರು ಮತ್ತು ಶನಿ ಕುಂಭದಲ್ಲಿ ಚಂದ್ರ ಮೀನರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ ಇದು ಈ ದಿವಸದ ಗೃಹಸ್ಥಿತಿಯಾಗಿರತಕ್ಕಂಥದ್ದು ವೀಕ್ಷಕರೇ ಈ ವಿಶೇಷ ದಿನದ ಪಂಚಾಂಗ ಶ್ರವಣ ಸ್ವಸ್ತಿಶ್ರೀ ವಿಜಯಾಭ್ಯುದಯ ದೃಪಶಾಲಿ ವಾಹನ ಗತಶಕ ವರ್ಷ ಸಾವಿರದ ಒಂಬೈನೂರ ನಲವತ್ಮೂರನೇ ಪ್ಲವನಾಮ ಸಂವತ್ಸರದ ದಕ್ಷಿಣಾಯಣ ಋತು ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಾಗಿರತಕ್ಕಂಥದ್ದು ವಾರ ಶನಿವಾರವಾಗಿದೆ ಧನಿಷ್ಠ ನಕ್ಷತ್ರ ಇದೆ ಗಂಡನಾಮ ಯೋಗ ವಣಿಜಾಕರಣ ಜಾಕರಣ ಇರತಕ್ಕಂತಹದ್ದು ಈ ದಿವಸದ ಪಂಚಾಂಗ ನಮ್ಮ ಭಾರತೀಯ ರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನಾವು ನೋಡುವಾಗ ಚಾಂದ್ರಮಾನದಲ್ಲಿ ಇವತ್ತಿನ ದಿವಸ ಹನ್ನೊಂದನೇ ದಿವಸವಾಗಿರ್ತಕ್ಕಂತಹದ್ದು ಏಳನೇ ತಿಂಗಳು ಐದು ಸಾವಿರದ ಒಂದು ನೂರ ಇಪ್ಪತ್ತ್ ಮೂರನೇ ವರ್ಷವಾಗಿದೆ ಅದೇ ಸೌರಮಾನದಲ್ಲಿ ನಾವು ನೋಡುವಾಗ ಕನ್ಯಾ ತಿಂಗಳಲ್ಲಿ ಮೂವತ್ತನೇ ದಿವಸ ಆರನೇ ತಿಂಗಳು ಐದು ಸಾವಿರದ ಒಂದು ನೂರ ಇಪ್ಪತ್ತ್ ಮೂರನೇ ನಮ್ಮ ಅಂತಾರಾಷ್ಟ್ರೀಯ ದಿನಾಂಕ ಪದ್ಧತಿಯನ್ನು ನಾವು ನೋಡುವಾಗ ಹದಿನಾರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ತುಂಬ ವಿಶೇಷವಾಗಿದೆ ವಿಶೇಷ ಸಂಭ್ರಮದ ದಿವಸವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಧನ್ಯವಾದಗಳು ಗುರುಗಳೇ ಇವತ್ತು ಏಕಾದಶಿ ತಿಥಿ ಅಂತ ತಿಳಿಸಿದ್ರಿ ಇವತ್ತು ಯಾವ ಏಕಾದಶಿ ಅದನ್ನ ಯಾವ ರೀತಿ ಆಚರಿಸ್ಬೇಕು ಅದರ ವಿಶೇಷತೆಯನ್ನ ತಿಳಿಸ್ಕೊಡ್ತೀರಾ ಗುರುಗಳೇ ಹೌದು ಈ ದಿವಸ ಏಕಾದಶಿ ಏಕಾದಶಿ ತಿಥಿಯ ವಿಶೇಷತೆ ಏನು ಇವತ್ತಿನ ಏಕಾದಶಿಗೆ ಪಾಶಾಂಕುಶ ಏಕಾದಶಿ ಹೇಳುವಂತಹ ಹೆಸರಿದೆ ನೋಡಿ ವಿಶೇಷವಾಗಿ ಆಶ್ವೀಜ ಮಾಸದ ಶುಕ್ಲ ಪಕ್ಷದಲ್ಲಿ ವಿಜಯದಶಮಿಯ ಮರು ದಿವಸ ಬರತಕ್ಕಂತಹ ಏಕಾದಶಿ ಏನಿದೆಯೋ ಆ ಏಕಾದಶಿಗೆ ಪಾಶಾಂಕುಶ ಏಕಾದಶಿ ಹೇಳುವಂತಹ ಒಂದು ಹೆಸರಿರ್ತಕ್ಕಂತಹದ್ದು ಹೇಗೆ ಪಾಶಾಂಕುಶ ಏಕಾದಶಿ ಹೇಳುವಂತಹ ಒಂದು ವಿಚಾರ ಬರ್ತದೆ ಶ್ರೀ ಮಹಾವಿಷ್ಣುವಿನ ಕೈಯಲ್ಲಿ ಇರ್ತಕ್ಕಂತಹದ್ದು ಶಂಕ ಚಕ್ರ ಗದಾ ಪದ್ಮ ಆದರೆ ಪಾಶಾಂಕುಶ ಎಲ್ಲಿದೆ ಹೇಳುವಂತಹ ಭಾವನೆಯು ಬರುವಂತಹದ್ದಿದೆ ನೋಡಿ ಈ ಏಕಾದಶಿಗೆ ಪದ್ಮನಾಭ ಅನಂತ ಪದ್ಮನಾಭ ಏಕಾದಶಿ ಹೇಳುವಂತಹ ಹೆಸರು ಇರುವುದರಿಂದ ಅನಂತ ಪದ್ಮನಾಭನು ಪಾಶಾಂಕುಶವನ್ನು ಧರಿಸಿರುವುದರಿಂದ ಪಾಶಾಂಕುಶ ಏಕಾದಶಿ ಹೇಳುವಂತಹ ಹೆಸರು ಬಂದಿರತಕ್ಕಂತಹದ್ದು ಈ ಏಕಾದಶಿಯನ್ನು ಉಪವಾಸವನ್ನು ಮಾಡಿ ಈ ವೃತಾಚರಣೆಯನ್ನು ಮಾಡುವುದರಿಂದ ಪಾಪಶೇಷಗಳೆಲ್ಲವೂ ಸಹಿತವಾಗಿ ಮೂರು ಜನ್ಮದ ಪಾಪಶೇಷಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಅಂತಿದೆ ಇದಕ್ಕೆ ಹಿಂದೆ ಯಾರಾದರೂ ಇದನ್ನು ಆಚರಣೆ ಮಾಡಿ ಪಾಪಶೇಷಗಳಿಂದ ಅವರು ಪುನೀತರಾಗಿದ್ದಾರಾ ಹೇಳುವಂತಹ ಒಂದು ಪ್ರಶ್ನೆ ಬಂದಾಗ ಹಾಗಿದ್ದಾಗ ಅದಕ್ಕೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಈ ಈ ವಿಷಯದ ಬಗ್ಗೆ ಸಾಕಷ್ಟು ವಿಷದವಾಗಿ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನು ಒಮ್ಮೆ ಯುಧಿಷ್ಠರನ್ನು ನೋಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಯುಧಿಷ್ಠರನ್ನು ಒಂದು ಪ್ರಶ್ನೆಯನ್ನು ಮಾಡ್ತಾನೆ ಈಗಾಗಲೇ ಯುದ್ಧ ಎಲ್ಲ ಆಗೋಗಿದೆ ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಮತ್ತು ಏಳು ಅಕ್ಷೋಹಿಣಿ ಸೈನ್ಯ ಹದಿನೆಂಟು ಅಕ್ಷೋಹಿಣಿ ಸೈನ್ಯವೂ ಸಹಿತವಾಗಿ ನಾಶವಾಗಿ ಹೋಯಿತು ಪಾಪಶೇಷಗಳು ಸಾಕಷ್ಟಿದೆ ಈ ಪಾಪಶೇಷವನ್ನು ತೊಳೆದುಕೊಳ್ಳಲಿಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ಆ ಶ್ರೀಕೃಷ್ಣ ಪರಮಾತ್ಮ ಆಗ ಹೇಳ್ತಾನೆ ಯುಧಿಷ್ಠನಿಗೆ ನೋಡು ಪಾಪಶೇಷಗಳು ಆಗಿದ್ದು ನಿಜ ಕೃತ್ಯಕ್ಕೆ ತಕ್ಕ ಪ್ರಾಯಶ್ಚಿತ್ತಾದಿಗಳು ಆಗಿದೆ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಳಕ್ಕೆ ಇರುವಂತಹ ಉಪಾಯ ನಾಳೆ ಬರತಕ್ಕಂತಹ ಈ ಏಕಾದಶಿ ಏನಿದೆಯೋ ಆಶ್ವೀಜ ಮಾಸದ ಪಕ್ಷದ ಏಕಾದಶಿ ಆ ಏಕಾದಶಿ ತಿಥಿಯಂದು ನೀನು ಉಪವಾಸವನ್ನು ಮಾಡುವುದರ ಜೊತೆಯಲ್ಲಿ ಬಡ ಜನರಿಗೆ ದಾನಮಾನಾದಿಗಳನ್ನು ಮಾಡುವುದರಿಂದ ಆಗ ಬರತಕ್ಕಂತಹ ಪುಣ್ಯ ವಿಶೇಷತೆಯಿಂದ ಕೃತ್ಯ ದೋಷಾದಿಗಳೆಲ್ಲವೂ ಪರಿಹಾರವಾಗ್ತದೆ ಹೇಳುವಂತಹ ಮಾತನ್ನು ಹೇಳ್ತಾನೆ ಹಾಗಿದ್ದಾಗ ಯಾವ ರೀತಿಯಲ್ಲಿ ನಾನು ಉಪವಾಸವನ್ನು ಮಾಡಬೇಕು ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ಕೇಳಿದಾಗ ಆಗ ಧರ್ಮರಾಯನಿಗೆ ಶ್ರೀಕೃಷ್ಣ ಪರಮಾತ್ಮನು ಏಕಾದಶಿ ವ್ರತವನ್ನು ಮಾಡುವಂತಹ ವಿಧಿವಿಧಾನವನ್ನು ಹೇಳ್ತಾನೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿದ್ದು ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ ಶುದ್ಧವಾದಂತಹ ನದಿಯಲ್ಲಿ ಸ್ನಾನವನ್ನು ಮಾಡಿ ನದಿಯ ನೀರಿನಲ್ಲಿ ನದಿಯ ಶುದ್ಧವಾದಂತಹ ನೀರಿನಲ್ಲಿ ಸ್ನಾನವನ್ನು ಮಾಡಿ ತದನಂತರ ನೀನು ಏಕ ಮನಸ್ಸಿನಿಂದ ಮಹಾವಿಷ್ಣುವಿನ ಆರಾಧನೆಯನ್ನು ಪದ್ಮನಾಭನ ರೂಪದಲ್ಲಿ ಮಹಾವಿಷ್ಣುವನನ್ನು ಆರಾಧನೆ ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷಗಳೆಲ್ಲವೂ ಪರಿಹಾರವಾಗ್ತದೆ ಕೇವಲ ತುಳಸಿ ತೀರ್ಥವನ್ನು ಮಾತ್ರ ಸ್ವೀಕರಿಸಿ ಒಂದು ದಿವಸ ಪೂರ್ತಿಯಾಗಿ ನೀನು ಏಕಾದಶಿ ವ್ರತಾಚರಣೆಯನ್ನು ಮಾಡಿದಲ್ಲಿ ನಿನಗಿರ್ತಕ್ಕಂತಹ ಸಂಪೂರ್ಣವಾದಂತಹ ಕೃತ್ಯ ದೋಷ ಏನಿದೆಯೋ ಅದೆಲ್ಲವೂ ಸಹಿತವಾಗಿ ಶಮನವಾಗ್ತದೆ ಹೇಳುವಂತಹ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಪಾಂಡವರೆಲ್ಲರೂ ಸಹಿತವಾಗಿ ವ್ರತಾಚರಣೆಯನ್ನು ಮಾಡಿದ್ದರಿಂದ ಪಾಪದಿಂದ ಮುಕ್ತರಾಗಿ ಮೋಕ್ಷ ಮೋಕ್ಷಕ್ಕೆ ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವಂತಹ ಮಾರ್ಗವನ್ನು ಕಂಡುಕೊಂಡು ಹೇಳುವಂತಹದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಆಚರಣೆ ಮಾಡುವುದರಿಂದ ಸಾಕಷ್ಟು ಮಹತ್ವ ಇದೆ ಮಾಡಿಕೊಳ್ಳಿ ಶುಭವಾಗ್ತದೆ ಧನ್ಯವಾದಗಳು ವೀಕ್ಷಕರೇ ಈ ವಿಶೇಷ ದಿನದಂದು ರಾಶಿಗಳ ರಾಶಿ ಫಲ ತಿಳ್ಕೊಳ್ಳುವಂತಹ ಸಮಯ ಗುರುಗಳೇ ಮೇಷರಾಶಿಯವರ ಪರವನ್ನು ನೋಡುವಾಗ ಸುಖಾಧಿಪತಿ ಅಂತಹ ಚಂದ್ರ ಲಾಭ ಭಾವದಲ್ಲಿ ತೋಡಿದಾನೆ ಲಾಭದ ದಿವಸವಾಗಿರತಕ್ಕಂತಹದ್ದು ಹೆಣ್ಣು ಮಕ್ಕಳಿಗೆ ಲಾಭ ಅತ್ತೆಯೊಂದರಿಗೆ ಲಾಭ ಸೊಸೆಯಂದರಿಗೆ ಲಾಭ ಹೆಣ್ಣು ಮಕ್ಕಳಿಗೆ ಲಾಭ ತಾಯಿಯಂದರಿಗೆ ಲಾಭ ಎಲ್ಲರಿಗೂ ಸಹಿತವಾಗಿ ಸ್ತ್ರೀಯರಿಗೆ ಎಲ್ಲರಿಗೂ ಲಾಭ ಇರತಕ್ಕಂಥದ್ದು ಇವತ್ತಿನ ದಿವಸ ಸಣ್ಣ ಹೆಣ್ಣು ಮಕ್ಕಳಿಗೂ ಲಾಭ ಇದ್ದೇ ಇರ್ತದೆ ಕಾರಣ ಸ್ತ್ರೀ ಚಂದ್ರನು ಲಾಭ ಭಾವದಲ್ಲಿರುವುದರಿಂದ ಮೇಷರಾಶಿಯವರಿಗೆ ಅನುಕೂಲದ ದಿವಸವಾಗಿರ್ತಕ್ಕಂತಹದ್ದು ಸಪ್ತಮದಲ್ಲಿ ಇತ್ತಂತಹ ಮಾಂದಿಯ ದೃ ಮಾಂದಿಯ ದೃಷ್ಟಿ ಪೂರ್ಣವಾಗಿ ಮೇಷರಾಶಿಯನ್ನು ನೋಡುವುದರಿಂದ ಕುಜನು ರಾಶಿಯಲ್ಲಿ ಇತ್ತು ತನ್ನ ಮನೆಯನ್ನು ಪೂರ್ಣ ದೃಷ್ಟಿಯಲ್ಲಿ ನೋಡುವುದರಿಂದ ಸಾಕಷ್ಟು ತೊಂದರೆ ಉಂಟಾದೀತು ಮಾಂದಿಯ ದೃಷ್ಟಿಯಿಂದ ಕುಜನ ದೃಷ್ಟಿಯಿಂದ ಅಲ್ಲ ಯಾಕೆಂದ್ರೆ ಅವನು ತನ್ನದೇ ಮನೆಯನ್ನು ನೋಡ್ತಾ ಇದ್ದಾನೆ ಅವನಿಗೆ ದೃಷ್ಟಿ ಬೀಳಲಿಕ್ಕೆ ಸಾಧ್ಯ ಇಲ್ಲ ಈ ಮಾಂದಿಯ ದೃಷ್ಟಿ ಬೀಳುವ ಸಾಧ್ಯತೆ ಇರತಕ್ಕಂತಹದ್ದು ಕ್ರೂರ ದೃಷ್ಟಿ ಬೀಳುವ ಸಾಧ್ಯತೆ ಇರತಕ್ಕಂಥದ್ದು ಮನೆಗೆ ದೃಷ್ಟಿಯಾಗುವ ಸಾಧ್ಯ ಸಾಧ್ಯತೆ ಮನೆಯಲ್ಲಿ ಇರುವವರಿಗೆ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ದೃಷ್ಟಿ ದೋಷಕ್ಕೆ ಒಂದು ಕಣ್ಣಿನ ಏಕನೇತ್ರ ಒಂದು ಕಣ್ಣಿನ ತೆಂಗಿನಕಾಯಿಯನ್ನು ಮನೆಗೆ ಕಟ್ಟುವುದು ಏಕನೇತ್ರ ಬೀಜವನ್ನು ಮನೆಗೆ ಕಟ್ಟುವುದರಿಂದ ನಿಮಗೆ ಇರತಕ್ಕಂತಹ ಸಕಲ ದೋಷಗಳು ಪರಿಹಾರವಾಗ್ತದೆ ಮಾಡ್ಕೊಳ್ಳಿ ಅನುಕೂಲ ಉಂಟಾಗ್ತದೆ ಒಂದು ಕಣ್ಣಿನ ತೆಂಗಿನಕಾಯಿಯಿಂದ ದೋಷ ವೃಷಭ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ ಮುಖದ ರಾಶಿ ಆಗಿರತಕ್ಕಂತಹದ್ದು ಸೌಮ್ಯ ರಾಶಿ ಆಗಿರತಕ್ಕಂತಹದ್ದು ವೃಷಭ ರಾಶಿ ಸೌಮ್ಯ ರಾಶಿಯೋ ಹೌದು ಸ್ತ್ರೀರಾಶಿಯೋ ಹೌದು ಸ್ತ್ರೀ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರ ನೋಡಿ ಸಪ್ತಮದಲ್ಲಿ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಯೋಯೋ ಭಾವ ಸ್ವಾಮಿ ದೃಷ್ಟಃ ಯುತೋವ ಸೌಮ್ಯರುವ ಸಸ್ಯ ತಸ್ಯಾಭಿವೃದ್ಧಿ ಶುಭ ಗ್ರಹಗಳು ತಮ್ಮ ರಾಶಿಯನ್ನ ತಮ್ಮ ಭಾವವನ್ನು ನೋಡ್ತಾ ಇದ್ದಾವೆ ಅಂತಾದಾಗ ನಿತ್ಯವೂ ಶುಭ ಫಲವನ್ನು ಕೊಡ್ತಾನೆ ಇರ್ತಾವೆ ಹೀಗಿದ್ದಾಗ ಶುಭ ಫಲವನ್ನು ಕೊಡುವಂತಹ ಶುಕ್ರ ಕೋಟಿ ದೋಷಗಳಿದ್ದರೂ ಪರಿಹಾರ ಮಾಡುವಂತಹ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ವೃಷಭ ರಾಶಿಗೆ ಅಂತಂದರೆ ವೃಷಭ ರಾಶಿಗೆ ಅತ್ಯಂತ ಶುಭವಾದಂತಹ ದಿವಸ ಅದ್ಭುತವಾದಂತಹ ದಿವಸವಾಗಿರ್ತಕ್ಕಂಥದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹಿಂಜರಿಕೆ ಇಲ್ಲದ ದಿವಸವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ರಾಹು ಇದಾನಲ್ಲ ಅಂತ ನೀವು ಕೇಳಬಹುದು ಹೌದು ರಾಹು ಇದ್ದಾನೆ ಆ ರಾಹು ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಏನು ಮಾಡಬೇಕು ದೂರ್ವಾಶಾಂತಿಯನ್ನು ಮಾಡ್ಕೊಳ್ಳಿ ಉದ್ದಿನ ಕಾಳನ್ನು ದಾನ ಮಾಡ್ಕೊಳ್ಳಿ ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಾಗದೇವರ ಸನ್ನಿಧಾನಕ್ಕೆ ಹೋಗಿ ಒಂದು ಫಲಪುಷ್ಪಾದಿಗಳ ಸಮರ್ಪಣೆ ಮಾಡಿ ಬನ್ನಿ ನಾಗದೇವರು ಸಂತೃಪ್ತನಾಗ್ತಾನೆ ರಾಹು ತುಷ್ಟಿಯಾಗ್ತಾನೆ ನಿಮ್ಮ ಕೆಲ ಕೆಲಸ ಕಾರ್ಯದಲ್ಲಿ ಜೈವನ್ನು ಕೊಡ್ತಾನೆ ನೋಡಿ ಮಿಥುನ ರಾಶಿಯ ಪರವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ನಾಲ್ಕನೇ ಭಾವದಲ್ಲಿ ಅರ್ಥಾತ್ ಕೇಂದ್ರ ಸ್ಥಾನದಲ್ಲಿ ಬುಧ ನಿಂತ್ಕೊಂಡಿದ್ದಾನೆ ಅವನದ್ದೇ ಮನೆಯಲ್ಲಿದ್ದಾನೆ ಬುಧ ಭದ್ರಯೋಗದಲ್ಲಿ ನಿಂತುಕೊಂಡಿದ್ದಾನೆ ಜೊತೆಯಲ್ಲಿ ರವಿಯ ಜೊತೆಯಲ್ಲಿ ಇದೇ ಅರ್ಥಾತ್ ನಿಪುಣ ಯೋಗ ಸಹಿತವಾಗಿರತಕ್ಕಂತಹ ಭದ್ರ ಭದ್ರಯೋಗದಲ್ಲಿ ನಿಪುಣತ್ವ ಇರತಕ್ಕಂತಹದ್ದಿದೆ ನಿಪುಣತ್ವದಲ್ಲಿ ಭದ್ರಯೋಗವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಗುಣ ಇರ ಇರತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಹಾಗಂತ ನಾಲ್ಕನೇ ಮನೆಯಲ್ಲಿ ಕುಜನ ದೋಷ ಇದೆಯಲ್ಲ ಪಾತಾಳ ಸ್ಥಾನ ಹೌದು ನಾಲ್ಕನೇ ಮನೆಗೆ ಪಾತಾಳ ಸ್ಥಾನ ಅಂತ ಹೆಸರು ನಾಲ್ಕನೇ ಮನೆಗೆ ತಾಯಿಯ ಸ್ಥಾನ ಮಾತೃ ಸ್ಥಾನ ಅಂತ ಹೆಸರು ನಾಲ್ಕನೇ ಮನೆಗೆ ಗ್ರಹಸ್ಥಾನ ಮನೆಯ ಸ್ಥಾ ಮಂದಿರ ಸ್ಥಾನ ಅಂತ ಹೆಸರು ಈಗ ಮಂದಿರದಲ್ಲಿ ತೊಂದರೆ ಮನೆಯಲ್ಲಿ ತೊಂದರೆ ತಾಯಿಗೆ ತೊಂದರೆ ಅಥವಾ ನೀರಿಗೆ ತೊಂದರೆ ಇತ್ಯಾದಿ ಹತ್ತು ಹಲವು ತೊಂದರೆಗಳಿದ್ದೇ ಇರ್ತದೆ ಆ ತೊಂದರೆಗಳನ್ನೆಲ್ಲವನ್ನೂ ದೂರ ಮಾಡತಕ್ಕಂತಹ ಶಕ್ತಿ ಇರತಕ್ಕಂತಹದ್ದು ರವಿಗೆ ನೋಡಿ ವಿಕ್ರಮಾಧಿಪತಿ ಚತುರ್ಥದಲ್ಲಿ ನಿಂತುಕೊಂಡಿದ್ದಾನೆ ಅಂದರೆ ಆ ತೊಂದರೆಗಳನ್ನು ದೂರ ಮಾಡುವಂತಹ ಒಂದು ಶಕ್ತಿ ಅದ್ಭುತ ಶಕ್ತಿ ಇರತಕ್ಕಂತಹದ್ದು ಜೊತೆಯಲ್ಲಿ ಗುರು ಮಕರ ರಾಶಿಯಲ್ಲಿ ನಿಂತು ಈ ಭಾವವನ್ನ ಅರ್ಥಾತ್ ಮಿಥುನ ಲಗ್ನಕ್ಕೆ ಚತುರ್ಥ ಭಾವವನ್ನು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇರುವುದರಿಂದ ಎಲ್ಲ ದೋಷವನ್ನು ಮೆಟ್ಟಿ ನಿಲ್ಲುವ ಸಾಧ್ಯತೆ ಇರತಕ್ಕಂತಹದಿದೆ ಆದ್ದರಿಂದ ಪರಿಹಾರ ಮಾಡಿಕೊಳ್ಬೇಕಾಗಿರತಕ್ಕಂತಹದ್ದು ದುರ್ಗಾ ಆರಾಧನೆ ವಿಜಯದುರ್ಗಾ ಆರಾಧನೆಯನ್ನ ನೀವು ಮಾಡುವುದರಿಂದ ವಿಜಯ ವಿಜಯದುರ್ಗಾ ಮಂತ್ರವನ್ನ ಪಠನ ಮಾಡುವುದರಿಂದ ಈ ದಿವಸದ ಕಷ್ಟ ಎಲ್ಲವೂ ಪರಿಹಾರವಾಗ್ತದೆ ಈ ದಿವಸ ಸುಖ ಸಮೃದ್ಧಿ ನೆಲೆಸ್ತದೆ ಮಿಥುನ ರಾಶಿಯವರಿಗೆ ನೋಡಿ ಕರ್ಕಾಟಕ ರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಚಂದ್ರನು ಕುಂಭ ರಾಶಿಯಲ್ಲಿದ್ದಾನೆ ಅರ್ಥಾತ್ ಅಷ್ಟಮದಲ್ಲಿದ್ದಾನೆ ದುಃಖದಲ್ಲಿದ್ದಾನೆ ಚಂದ್ರ ದುಃಖದಲ್ಲಲ್ಲ ಚಂದ್ರನಿಂದ ದುಃಖ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ ಯಾಕೆ ದುಃಖ ಸಪ್ತಮದಲ್ಲಿರುವಂತಹ ಗುರು ಮತ್ತು ಶನಿಯರು ನೋಡ್ತಾ ಇದ್ದಾರೆ ಗುರು ನೋಡಿದಾಗ ದುಃಖ ಆಗ್ತದೆಯಾ ಗುರು ನೀಚನಾಗಿದ್ದಾನೆ ಆದ್ದರಿಂದ ದುಃಖ ಉಂಟಾಗುವ ಸಾಧ್ಯತೆ ಇರತಕ್ಕಂತಹದ್ದು ಯಾವ ಕೆಲಸ ಕಾರ್ಯಗಳು ಆಗದೇ ಹೋದಂತಹ ಸಂದರ್ಭದಲ್ಲಿ ಗುರುವಿನಿಂದ ದುಃಖ ಆಗಿಯೇ ಆಗ್ತದೆ ಹಾಗಿದ್ದಾಗ ಶನಿಯಿಂದ ಸಪ್ತಮದಲ್ಲಿರುವಂತಹ ಶನಿ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಕೇಂದ್ರಾಧಿಪತ್ಯ ಅಲ್ವೇ ಆದರೆ ಕೇಂದ್ರ ಸ್ಥಿತಿಯಲ್ಲಿದ್ದರೂ ಸಹಿತವಾಗಿ ಚಂದ್ರನು ಕುಂಭದಲ್ಲಿರುವುದರಿಂದ ಅಷ್ಟಮ ರಾಶಿಯಲ್ಲಿರುವುದರಿಂದ ದುಃಖ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆರೋಗ್ಯದ ವಿಷಯದಲ್ಲಿ ರೋಗ ಉಲ್ಬಣದ ವಿಷಯದಲ್ಲಿ ರೋಗ ಉಲ್ಬಣ ಆಗುವ ಸಾಧ್ಯತೆ ಇರತಕ್ಕಂತಹದ್ದು ಇದೆ ಇಲ್ಲಿ ಕಾಲಿಗೆ ಸಂಬಂಧಪಟ್ಟಂತಹ ರೋಗಾದಿಗಳ ಬಾಧೆ ಉಲ್ಬಣವಾಗ್ತದೆ ಅಥವಾ ಜ್ವರಾದಿ ಬಾಧೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಜ್ವರಘ್ನ ಜ್ವರಘ್ನ ಹೇಳುವಂತಹ ಒಂದು ಮಂತ್ರ ಇದೆ ಕುಬೇ ರಥೆ ಮುಖ ನಂದಿನ್ನ ನಂದಮಾವಹ ಈ ಮಂತ್ರವನ್ನ ನೀವು ಪಠನ ಮಾಡುವುದರಿಂದ ಜ್ವರಘ್ನ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಜ್ವರ ಬಂದವರಿಗೆ ಜ್ವರ ಬಿಟ್ಟು ಹೋಗ್ತದೆ ಅಂತ ಆ ಮಂತ್ರ ಪಠನ ಮಾಡಿದ್ರೆ ಆದ್ದರಿಂದ ಇದು ರಕ್ಷೋಗ್ನ ಮಂತ್ರದಲ್ಲಿ ಬರತಕ್ಕಂತಹ ಮಂತ್ರ ಪಠನ ಮಾಡುವುದರಿಂದ ಶುಭ ಉಂಟಾಗ್ತದೆ ಮಾಡಿಕೊಳ್ಬಹುದು ಜೊತೆಯಲ್ಲಿ ವಿಶೇಷವಾಗಿ ಚಂದ್ರನ ಬಲ ತುಂಬ ಚೆನ್ನಾಗಿರುವುದರಿಂದ ಯಾಕೆಂದರೆ ಅಷ್ಟಮದಲ್ಲಿದ್ದರೂ ಸಹಿತವಾಗಿ ನಿಮ್ಮ ರಾಶಿಯ ಅಧಿಪತಿ ಆದ್ದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಜ್ವರಾಧಿ ಬಾಧೆ ರಹಿತರಾಗಿ ಸಾಕಷ್ಟು ಸುಖವನ್ನು ಹೊಂದೇ ಕರ್ಕಾಟಕ ರಾಶಿಯವರು ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಯೋಗ ಸಂಕಲ್ಪ ಮುದ್ರಾ ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಎಲ್ಲವೂ ಇರುತ್ತೆ ಇದು ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಗುರುಗಳ ಒಂದು ಪ್ರಶ್ನೆ ಈ ಮುನ್ನೂರ ಅರವತ್ತೈದು ಅನ್ನೋ ಸಂಖ್ಯೆಯ ವಿಶೇಷತೆಯನ್ನ ಸಂಖ್ಯಾಶಾಸ್ತ್ರದ ಮೂಲಕ ತಿಳಿಸ್ಕೊಡ್ತೀರಾ ಗುರುಗಳೇ ಖಂಡಿತವಾಗಿ ಮುನ್ನೂರ ಅರವತ್ತೈದರ ಮಹತ್ವ ಏನು ಹೇಳುವಂತಹದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನೋಡಿ ಮೂರು ಹೇಳುವಂತಹ ಸಂಖ್ಯೆಗೆ ಅಧಿಪತಿ ಗುರುವಾಗಿದ್ದಾನೆ ಆರು ಹೇಳುವಂತಹ ಸಂಖ್ಯೆಗೆ ಅಧಿಪತಿ ಶುಕ್ರ ಆಗಿದ್ದಾನೆ ಐದು ಹೇಳುವಂತಹ ಸಂಖ್ಯೆಗೆ ಅಧಿಪತಿ ಬುಧ ಆಗಿದ್ದಾನೆ ಅರ್ಥಾತ್ ಮೂರೂ ಶುಭ ಗ್ರಹಗಳಲ್ಲಿ ಬುಧ ಗುರು ಶುಕ್ರ ಈ ಮೂರು ಗ್ರಹಗಳು ಸಹಿತವಾಗಿ ಶುಭವಾಗಿರತಕ್ಕಂತಹ ಫಲವನ್ನು ಕೊಡತಕ್ಕಂಥವು ಜೊತೆಯಲ್ಲಿ ಮುನ್ನೂರ ಅರವತ್ತೈದನ್ನು ನಾವು ಒಟ್ಟು ಸೇರಿಸಿದಾಗ ಮೂರು ಆರು ಐದು ಒಂಬತ್ತು ಐದು ಹದಿನಾಲ್ಕು ಹದಿನಾಲ್ಕು ಆಗ್ತದೆ ಆ ಹದಿನಾಲ್ಕನ್ನು ಮತ್ತೆ ಪುನಃ ಸೇರಿಸಿದಾಗ ಐದಾಗ್ತದೆ ಆ ಐದು ಹೇಳುವಂತಹದ್ದು ಪಂಚಮ ಕಾರ್ಯಸಿದ್ಧಿಯ ಸಂಖ್ಯೆ ಆಗಿರತಕ್ಕಂತಹದ್ದು ಬುಧನ ಸಂಖ್ಯೆಯೇ ಬುದ್ಧಿಜೀವಿಯ ಸಂಖ್ಯೆ ಆಗಿರತಕ್ಕಂಥದ್ದು ಬುದ್ಧಿವಂತರ ಸಂಖ್ಯೆ ಆಗಿರತಕ್ಕಂತಹದ್ದು ವಿದ್ಯಾರ್ಥಿಗಳ ಸಂಖ್ಯೆಯು ಹೌದಾಗಿರ್ತಕ್ಕಂಥದ್ದು ಇದು ಮುನ್ನೂರ ಅರವತ್ತೈದು ಅದನ್ನೇ ನಾವು ಅಂಕಾನ ವಾಮತೋಗತಿ ಮಾಡಿದಾಗ ಐದು ನೂರ ಅರವತ್ತ ಮೂರು ಆಗ್ತದೆ ನೋಡಿ ಐದು ನೂರ ಅರವತ್ತ್ ಮೂರು ಆಗ್ತದೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಬುಧ ಶುಕ್ರ ಮತ್ತು ಗುರು ಆಗುವಂತಹ ಒಂದು ಫಲ ಇರತಕ್ಕಂತಹದ್ದು ಬುಧನಗಿಂತಲೂ ಶುಕ್ರನು ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ ಶುಕ್ರನಗಿಂತಲೂ ಗುರು ಅತ್ಯಂತ ವಿಶೇಷವಾದಂತಹ ಫಲವನ್ನು ಕೊಡ್ತಾನೆ ಹೀಗಾಗಿ ಮೂರು ಗ್ರಹಗಳು ಸಹಿತವಾಗಿ ಶುಭ ಫಲವನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಸಂಖ್ಯೆಯೇ ಮುನ್ನೂರ ಅರವತ್ತೈದು ಆ ಮುನ್ನೂರ ಅರವತ್ತೈದರ ಸಂಭ್ರಮವನ್ನು ನಾವು ಇವತ್ತಿನ ಸಹ ಆಚರಣೆ ಮಾಡ್ತಾ ಇದ್ದೇವೆ ತಾವು ನೋಡ್ತಾ ಇದ್ದೀರಿ ತುಂಬಾ ವಿಶೇಷವಾಗಿದೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈ ವಿಶೇಷ ದಿನದಂದು ರಾಶಿಗಳ ರಾಶಿ ಫಲ ಮುಂದುವರಿಸುವಂತಹ ಸಮಯ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಧನಸ್ಥಾನದಲ್ಲಿದ್ದಾನೆ ಧನಾಧಿಪತಿಯ ಒಟ್ಟಿಗಿದ್ದಾನೆ ಸಾಕಷ್ಟು ಧನ ಸಮೃದ್ಧಿ ನೆಮ್ಮದಿ ನೋಡಿ ಸಪ್ತಮದಲ್ಲಿ ಚಂದ್ರ ಇದ್ದಾನೆ ದಾಂಪತ್ಯ ಸುಖ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಸಂಸಾರದಲ್ಲಿ ಹೊತ್ತಿನ ದಿವಸ ನೆಮ್ಮದಿಯ ವಾತಾವರಣ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ತೃತೀಯಾಧಿಪತಿ ಚತುರ್ಥದಲ್ಲಿರುವುದರಿಂದ ಶುಕ್ರನು ಶುಭ ಫಲವನ್ನು ಕೊಡ್ತಾನೆ ಜೊತೆಯಲ್ಲಿ ವಸ್ತ್ರಾದಿಗಳನ್ನು ಸಂಗ್ರಹಿಸುವಂತಹ ಬುದ್ಧಿಯನ್ನೂ ಕೊಡ್ತಾನೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಹಾಗಂತಹ ಸಿಂಹರಾಶಿಗೆ ಶುಕ್ರ ಶತ್ರು ಆದರೂ ಸಹಿತವಾಗಿ ಸುಖ ಸ್ಥಾನದಲ್ಲಿರುವುದರಿಂದ ಸುಖ ಸಮೃದ್ಧಿಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ದೋಷ ಪರಿಹಾರಕ್ಕೆ ನೀವು ಅನ್ನಪೂರ್ಣೇಶ್ವರಿ ಆರಾಧನೆ ಮಾಡುವುದರಿಂದ ಅಥವಾ ಹಸಿದವರಿಗೆ ಅನ್ನವನ್ನು ಹಾಕುವುದರಿಂದ ಅಥವಾ ಬಡ ಜನರಿಗೆ ಊಟವನ್ನು ಕೊಡುವುದರಿಂದ ಸಕಲ ಸಂಕಷ್ಟಗಳು ನಿವಾರಣೆಯಾಗ್ತದೆ ಇಂದಿನ ದಿವಸ ನಿಮಗೆ ಸುದಿನವಾಗ್ತದೆ ಮಾಡಿಕೊಳ್ಳಿ ಶುಭವಾಗ್ತದೆ ರಾಶಿವರ ಪರವನ್ನು ನೋಡುವಾಗ ಕಷ್ಟದಾಯಕವಾಗಿದೆ ಅಂತ ನಮಗೆ ದೂರದಿಂದ ನೋಡುವಾಗ ಕಾಣಿಸ್ತದೆ ಕಾರಣ ಕುಜ ಅಲ್ಲೇ ನಿಂತ್ಕೊಂಡಿದ್ದಾನೆ ಋಣಕಾರಕನಾಗಿರ್ತಕ್ಕಂಥವನು ಸಾಕಷ್ಟು ಋಣ ಸಾಕಷ್ಟು ಸಾಲ ವೃದ್ಧಿ ಆಗ್ತದೆ ಸಾಕಷ್ಟು ಸಾಲ ಮಾಡುವಂತಹ ಸಂದರ್ಭ ಬರ್ತದೆ ಹೇಳುವಂತಹ ಒಂದು ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಆದರೆ ಇಲ್ಲಿ ರವಿ ಬುಧರ ಯುತಿ ಇರುವುದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಜೊತೆಯಲ್ಲಿ ಇವತ್ತಿನ ದಿವಸದ ವಿಶೇಷತೆಯಲ್ಲಿ ಬುಧನು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಬುದ್ಧಿವಂತರಿಗೆ ಬುದ್ಧಿಜೀವಿಗಳಿಗೆ ನಿಮಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೂ ಅನುಕೂಲ ವಿದ್ಯೆಯನ್ನು ಹೇಳಿಕೊಡುವ ಗುರುಗಳಿಗೂ ಅನುಕೂಲ ಮಹಾವಿದ್ಯಾಲಯ ವಿಶ್ವವಿದ್ಯಾಲಯಾದಿಗಳಿಗೂ ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಸುಬ್ರಹ್ಮಣ್ಯನ ಪ್ರಾರ್ಥನೆ ಅರ್ಥಾತ್ ಪಾಪಗ್ರಹಗಳಿದ್ದಾಗ ಆಯಾ ಪಾಪಗ್ರಹಗಳಿಗೆ ಪ್ರಾರ್ಥನೆಯನ್ನು ಮಾಡಿದಾಗ ದೋಷ ಪರಿಹಾರವಾಗ್ತದೆ ಇಲ್ಲಿ ಕುಜ ಇದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು ತುಲಾರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಮಾಂದಿ ದೇವ ಆಗಿರತಕ್ಕಂಥದ್ದು ಋಣಾತ್ಮಕ ಶಕ್ತಿ ವಿಜೃಂಭಿಸ್ತದೆ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರತಕ್ಕಂಥದ್ದು ಅಲ್ಲಲ್ಲಿ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅಥವಾ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಏನೋ ಒಂದು ರೀತಿಯಾದಂತಹ ತೊಂದರೆಗಳು ಕಂಡು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ ಇವತ್ತಿನ ದಿವಸ ಹಾಗಂತ ನಿಮ್ಮ ರಾಷ್ಟ್ರಾಧಿಪತಿ ಧನಸ್ಥಾನದಲ್ಲಿ ನಿಂತ್ಕೊಂಡಿದ್ದಾನೆ ಧನ ಸಮೃದ್ಧಿ ಹಣಕಾಸಿಗೆ ತೊಂದರೆ ಇಲ್ಲ ಊಟಕ್ಕೆ ತೊಂದರೆ ಇಲ್ಲ ಉಡುಗೆಗೆ ತೊಂದರೆ ಇಲ್ಲ ನಿದ್ದೆಗೆ ತೊಂದರೆ ಇಲ್ಲ ಆದರೂ ಏನೋ ಒಂದು ರೀತಿಯಾದಂತಹ ಮುಜುಗರ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಬಾಧಾಧಿಪತಿಯಾದಂತಹ ರವಿ ವ್ಯಯಸ್ಥಾನದಲ್ಲಿದ್ದಾನೆ ವ್ಯಯಾಧಿಪತಿಯ ಒಟ್ಟಿಗೆ ನಿಂತ್ಕೊಂಡಿದ್ದಾನೆ ಧನಾಧಿಪತಿಯ ಒಟ್ಟಿಗೆ ನಿಂತ್ಕೊಂಡಿದ್ದಾನೆ ಆದ್ದರಿಂದ ಧನ ವಿಹೀನರಾಗುವಂತಹ ಸಂದರ್ಭ ಇರತಕ್ಕಂತಹದ್ದು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ ಇದೆಲ್ಲದರ ದೋಷ ಪರಿಹಾರಕ್ಕೆ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳಿ ಶಾಂತಿ ಮಂತ್ರವನ್ನು ಪಠನ ಮಾಡ್ತಾ ಇರಿ ಶಾಂತಿ ಮಂತ್ರಕ್ಕಾಗಿ ಯಾದೇವೇ ಸರ್ವಭೂತೇಶು ಶಾಂತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ ಈ ಮಂತ್ರವನ್ನು ಪಠನ ಮಾಡುವುದರಿಂದ ಮನೆಗೂ ಶಾಂತಿ ಮನೆಯಲ್ಲಿ ಶಾಂತಿ ನಿಮಗೂ ಶಾಂತಿ ಉಂಟಾಗುವಂತಹ ಸಾಧ್ಯತೆ ಇದೆ ಮಾಡಿಕೊಳ್ಳೆ ಶುಭ ಉಂಟಾಗ್ತದೆ ತುಲಾರಾಶಿಯವರು ನೋಡಿ ವೃಶ್ಚಿಕ ರಾಶಿಯವರ ಪರ ನೋಡುವಾಗ ಸಪ್ತಮಾಧಿಪತಿ ಮದನ ಭವನನಾಥ ಸಪ್ತಮ ಸ್ಥಾನ ಅಂದ್ರೆ ಮದನ ಸ್ಥಾನ ಮದನ ಸ್ಥಾನವನ್ನು ಯಾಕೆ ಹೇಳಿದ್ದಾರೆ ಮದನ ಸ್ಥಾನ ಅಂತ ಹೆಂಡತಿಯ ಸ್ಥಾನವಾಗಿರ್ತಕ್ಕಂತಹದ್ದು ಅಥವಾ ಗಂಡನ ಸ್ಥಾನವಾಗಿರ್ತಕ್ಕಂತಹದ್ದು ಗಂಡ ಹೆಂಡತಿಯ ಪ್ರೀತಿಯ ಸಂಕೇತವಾಗಿರುವಂತಹ ಸ್ಥಾನ ಅದು ಅದಕ್ಕಾಗಿ ಮದನ ಸ್ಥಾನ ಅಂತ ಹೇಳಿದ್ದಾರೆ ಆ ಮದನ ಸ್ಥಾನಾಧಿಪತಿಯಾದಂತಹ ಶುಕ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದರೆ ಶುಭದ ಸಂಕೇತವಾಗಿರತಕ್ಕಂತಹದ್ದು ಮದುವೆಯಾಗದೇ ಇರತಕ್ಕಂತಹ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಅಥವಾ ಮದುವೆಯ ಸಂಕಲ್ಪವನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಅಥವಾ ಇವತ್ತಿನ ದಿವಸ ಮದುವೆ ಆಗಬೇಕು ಹೇಳುವಂತಹ ಯೋಚನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲಿರೋದರಿಂದ ಕೆಲವರಿಗೆ ಇಷ್ಟು ಬೇಗನೆ ಆಗ್ತಾ ಇದೆಯಲ್ಲ ಕೆಲವರಿಗೆ ಬಹಳ ಸಮಯದ ನಂತರ ಆಗ್ತಾ ಇದೆಯಲ್ಲ ಇತ್ಯಾದಿ ಯೋಚನೆಗಳು ಬರ್ತದೆ ಬೇಗ ಆಗಲಿಕ್ಕೆ ಕಾರಣ ಇಲ್ಲಿ ಗಣಪತಿ ಕಾರಕನಾದಂತಹ ವಿಘ್ನ ನಿವಾರಕನಾದಂತಹ ಗಣಪತಿ ಕಾರಕನಾದಂತಹ ಕೇತು ನಿಮ್ಮ ರಾಶಿ ನಿಮ್ಮ ರಾಶಿಯಲ್ಲಿರುವುದರಿಂದ ಅದೇ ತಡವಾಗಿ ಈ ಯೋಚನೆ ಬರುವುದು ಯಾಕೆ ಸಪ್ತಮದಲ್ಲಿ ರಾಹು ಇರುವುದರಿಂದ ಏಳನೇ ಮನೆಯಲ್ಲಿ ರಾಹು ನಿಂತ್ಕೊಂಡಿದ್ದಾರೆ ಆದ್ದರಿಂದಲೇ ತಡವಾಗಿ ವಿವಾಹದ ಯೋಚನೆ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಈ ಎರಡರ ಸಂಬಂಧವಾಗಿರತಕ್ಕಂತಹ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಗಣಾಧ್ಯಕ್ಷನ ಪೂಜೆಯನ್ನು ಮಾಡಿಕೊಳ್ಳಿ ವಿಘ್ನ ನಿವಾರಕನ ಪೂಜೆಯನ್ನು ಮಾಡುವುದರಿಂದ ಕಷ್ಟ ಪರಿಹಾರವಾಗ್ತದೆ ಈ ಎರಡೂ ಯೋಚನೆಗಳಿಗೆ ಯಾಕೆ ಇಲ್ಲಿ ಗಣ ಗಣಪತಿ ಆರಾಧನೆ ಮಾಡಿದರೆ ಎರಡು ಪರಿಹಾರವಾಗ್ತದೆ ಯೋಚನೆಯನ್ನು ಮಾಡಿದಾಗ ಗಣಪತಿಯು ಬಲಮುರಿ ಗಣಪತಿಯೂ ಇದ್ದಾನೆ ಎಡಮುರಿಯ ಗಣಪತಿಯೂ ಇದ್ದಾನೆ ಆದ್ದರಿಂದ ಎಡಮುರಿ ಗ ಬಲಮುರಿ ಇವೆರಡೂ ಸಹಿತವಾಗಿ ಅನುಗ್ರಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಮಾಡಿಕೊಳ್ಳಿ ಶುಭ ಉಂಟಾಗ್ತದೆ ಗಜಾನನು ಪ್ರೀತಿಯಾಗ್ತಾನೆ ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಯೋಗ ಸಂಕಲ್ಪ ಮುದ್ರಾ ಸಂಕಲ್ಪ ಪತ್ರ ಪರಿಹಾರ ಸಂಕಲ್ಪ ಭಗವದ್ಗೀತಾ ಸಂಕಲ್ಪ ಜೊತೆಗೆ ರಾಶಿಗಳ ರಾಶಿ ಫಲ ಇರುತ್ತೆ ಇದು ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಯೋಗ ಸಂಕಲ್ಪ ಈ ದಿವಸದ ಯೋಗ ಸಂಕಲ್ಪದಲ್ಲಿ ಒಂದು ವಿಶೇಷವಾದಂತಹ ಆಸನವನ್ನು ತೋರಿಸ್ತಾ ಇದ್ದಾರೆ ಶ್ರೀಮತಿ ನಂದಿನಿ ಪ್ರಸಾದರವರು ಆಸನದ ಹೆಸರು ಅಂಗಿರಾಸನ ಆಡುವಂಥ ಹೆಸರು ಈ ಅಂಗಿರಾಸನ ಆಡುವಂಥ ಹೆಸರು ಯಾಕೆ ಬಂತು ಇದರ ಅಧಿಪತಿ ಯಾರು ಇದನ್ನು ಹೇಗೆ ಮಾಡುವುದು ಇದನ್ನೆಲ್ಲವನ್ನು ಸಮಗ್ರವಾಗಿ ನೋಡೋಣ ಈಗ ಮೊದಲು ಆಸನವನ್ನು ನೋಡ್ಕೊಂಡು ಬನ್ನಿ ಆನಂತರದಲ್ಲಿ ಅದರ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಇವತ್ತಿನ ಯೋಗಾಭ್ಯಾಸದಲ್ಲಿ ನಾವು ಅಭ್ಯಾಸ ಮಾಡಲಿದ್ದೇವೆ ಅಂಗೀರಾಸನ ಹೊಟ್ಟೆಯ ಬೊಜ್ಜನ್ನ ಕರಗಿಸ್ಲಿಕ್ಕೆ ಹೆಚ್ಚಿಸಿಕೊಳ್ಳಲಿಕ್ಕೆ ಸೊಂಟ ಸುತ್ತ ಇರತಕ್ಕಂತಹ ಬೊಜ್ಜನ್ನ ಕರಗಿಸ್ಲಿ ಕರಗಿಸ್ಕೊಳ್ಳಿಕ್ಕೆ ಹಾಗೆ ಕಿಬ್ಬೊಟ್ಟೆಯ ಬೊಜ್ಜನ್ನ ಕರಗಿಸಲಿಕ್ಕೆ ಸಹಾಯ ಮಾಡ್ತಕ್ಕಂತಹದ್ದು ಅಂಗೀರಾಸನ ಬನ್ನಿ ಹೇಗೆ ಮಾಡೋದು ನೋಡೋಣ ಎರಡು ಕಾಲನ್ನ ನೇರ ಮಾಡಿ ಕುಳಿತುಕೊಳ್ಳಿ ಎಡ ಮಂಡಿಯನ್ನ ಮಡಚಿ ಬಲ ಮಂಡಿಯ ಪಕ್ಕದಲ್ಲಿ ಎಡಗಾಲು ಬರುವ ಹಾಗೆ ನೋಡಿಕೊಳ್ಳಿ ಬಲಗೈಯನ್ನು ಮೇಲೆ ಎತ್ತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಯನ್ನು ಮೇಲೆ ಎತ್ತಿ ಉಸಿರನ್ನು ಬಿಡುತ್ತಾ ಈ ಕಾಲನ್ನು ಮಂಡಿ ಆದಷ್ಟು ಒಳಗೆ ತಳ್ಳಿ ಎಡ ತೊಡೆ ಹೊಟ್ಟೆಗೆ ಪ್ರೆಸ್ ಆಗುವ ಹಾಗೆ ನೋಡಿಕೊಂಡು ಕಾಲನ್ನು ಹೀಗೆ ಲಾಕ್ ಮಾಡಿಕೊಳ್ಳಿ ಕತ್ತನ್ನು ಪೂರ್ತಿ ಹಿಂದಕ್ಕೆ ತಿರುಗಿಸಿ ಎಡಗೈಯಿಂದ ಎಡಗೈಯಿಂದ ತಲೆಯನ್ನು ಹಿಡಿದುಕೋಬೇಕು ಕಾಲುಗಳು ನೇರವಾಗಿರುವ ಹಾಗೆ ನೋಡ್ಕೊಳ್ಳಿ ದೃಷ್ಟಿ ಹಿಂಭಾಗಕ್ಕಿರಬೇಕು ಮಂಡಿ ನೇರವಾಗಿರಲಿ ಸೊಂಟ ಭಾಗದಲ್ಲಿ ಆಗ್ತಕ್ಕಂತಹ ಸೆಳೆತವನ್ನು ಗಮನಿಸ್ಬೋದು ಬೆನ್ನು ಸ್ಪೈನಲ್ ಕರ್ಡ್ ಟ್ವಿಸ್ಟ್ ಆಗಬೇಕು ಇದೇ ಸ್ಥಿತಿಯಲ್ಲಿ ಹದಿನೈದರಿಂದ ಇಪ್ಪತ್ತು ಬಾರಿ ಉಸಿರಾಟ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ರಿಲೀಸ್ ಮಾಡಿ ಕಾಲನ್ನು ನೇರ ಮಾಡುವುದು ಇದೇ ಆಸನವನ್ನು ಮತ್ತೊಂದು ಬದಿಯಲ್ಲಿ ಮಾಡೋಣ ಬಲಗಾಲನ ಮಡಚಿ ಎಡ ಮಂಡಿಯ ಪಕ್ಕದಲ್ಲಿ ತಗೊಂಡು ಬನ್ನಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎಡಗೈಯನ್ನು ತಗೊಂಡು ಬಂದು ಸಾಧ್ಯ ಆದಷ್ಟು ಬಲ ತೊಡೆ ಹೊಟ್ಟೆಗೆ ಪ್ರೆಸ್ ಆಗುವ ಹಾಗೆ ನೋಡಿಕೊಂಡು ಎಡಗೈಯಿಂದ ಬಲಗಾಲನ ಹಿಡಿದುಕೋಬೇಕು ಇಷ್ಟು ಹಿಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅನ್ನೋರು ಇಷ್ಟಾದ್ರೂ ಹಿಡ್ಕೋಬೋದಪ್ಪ ಈ ತೊಡೆ ಬಂದು ಹೊಟ್ಟೆಗೆ ಪ್ರೆಸ್ ಆಗೋದು ಇಲ್ಲಿ ಮುಖ್ಯವಾದ ವಿಚಾರ ಈ ಹಂತಕ್ಕಾದರೂ ಬರಬೇಕು ಅಟ್ಲೀಸ್ಟ್ ಇಷ್ಟಕ್ಕಾದರೂ ಬಂದು ಲಾಕ್ ಆಗಬೇಕು ಇಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಇಷ್ಟಾದರೂ ಇಷ್ಟಾದರೂ ಲಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಇಷ್ಟು ಆಗಲ್ಲ ಅಂದರೆ ಸಾಧ್ಯ ಆದಷ್ಟು ತೊಡೆಯನ್ನು ಹೀಗೆ ಪ್ರೆಸ್ ಮಾಡಿ ಹಿಡ್ಕೊಂಡ್ರೂ ಕೂಡ ಲಾಭ ಆಗ್ತಾ ಬರುತ್ತೆ ಸಾಧ್ಯ ಆದಷ್ಟು ತೊಡೆ ಹೊಟ್ಟೆಗೆ ಪ್ರೆಸ್ ಆಗಬೇಕು ಓಕೆ ಇಲ್ಲಿಂದ ಉಸಿರನ್ನ ತೆಗೆದುಕೊಳ್ಳುತ್ತಾ ಹೊಟ್ಟೆಗೆ ಒತ್ತಡವನ್ನು ಕೊಡುತ್ತಾ ಕೈಯನ್ನು ಹೀಗೆ ಲಾಕ್ ಮಾಡಿ ಮತ್ತೊಂದು ಕಾಲು ನೇರವಾಗಿರುವ ಹಾಗೆ ನೋಡ್ಕೊಳ್ಳಿ ಕತ್ತನ್ನು ಪೂರ್ತಿ ಹಿಂದಕ್ಕೆ ತಿರುಗಿಸಿ ಬಲಗೈಯಿಂದ ತಲೆಗೆ ಸಪೋರ್ಟ್ ಕೊಡಿ ದೃಷ್ಟಿ ಹಿಂಬದಿಯಲ್ಲಿ ಸ್ಪೈನಲ್ ಕಾರ್ಡ್ ಟ್ವಿಸ್ಟ್ ಆಗಿರುವ ಹಾಗೆ ನೋಡ್ಕೊಳ್ಳಿ ಉಸಿರಾಟ ಸ್ವಲ್ಪ ಭಾರವಾಗಿರುತ್ತೆ ಕಷ್ಟವಾಗಿರುತ್ತೆ ಅದನ್ನು ಗಮನಿಸ್ಬೋದು ಭುಜಗಳಲ್ಲಿರ್ತಕ್ಕಂತಹ ಬೆಡಸುತನ ನಿವಾರಣೆ ಆಗ್ತಾ ಬರುತ್ತೆ ಜಿಡ್ಡುತನ ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ದೇಹದ ಪಕ್ಕದಲ್ಲಿ ತೊಗೊಂಡು ಬಂದು ಕಾಲನ್ನು ನೇರ ಮಾಡಿ ವಿಶ್ರಾಂತಿ ಆತ್ಮೀಯರೇ ಇದಾಗಿತ್ತು ಅಂಗೀರಾಸನ ಅಂಗೀರಾಸನ ಇದನ್ನ ಶ್ರೀಮತಿ ನಂದಿನಿ ಪ್ರಸಾದ್ ಅವರು ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ರು ಇದರ ಉಪಯೋಗಗಳನ್ನ ಈಗ ಗುರುಗಳಿಂದ ತಿಳ್ಕೊಳ್ಳೋಣ ಬನ್ನಿ ಈ ಅಂಗಿರಾಸನ ಹೇಳುವಂತಹ ಹೆಸರು ಯಾಕೆ ಬಂತು ನೋಡಿ ತುಂಬಾ ವಿಶೇಷವಾಗಿರತಕ್ಕಂತಹ ಬ್ರಹ್ಮ ಮಾನಸ ಪುತ್ರಲ್ಲಿ ಅಂಗಿರಸರು ಒಬ್ರು ಅವರಲ್ಲಿ ವಿಶೇಷವಾಗಿ ಅವರ ಮಗನಾಗಿರ್ತಕ್ಕಂತಹ ಆಂಗಿರಸರು ಅಂಗಿರಸರು ಆಂಗಿರಸರ ಹೆಸರು ಬಂದಿರತಕ್ಕಂತಹದ್ದು ಈ ಆಸನಕ್ಕೆ ತುಂಬಾ ವಿಶೇಷವಾಗಿ ಆಂಗೀರಸರ ಹೆಸರ ಹೆಸರನ್ನು ಇಟ್ಟಿರುವುದರಿಂದ ವಿಶೇಷವಾದಂತಹ ಈ ಆಸನದಿಂದ ಸಾಕಷ್ಟು ಪ್ರಯೋಜನ ಇರತಕ್ಕಂತಹದ್ದು ಯಾಕೆ ಆಂಗೀರಸರ ಹಾಗೆ ಆಂಗೀರಸರ ಹೆಸರನ್ನಿಟ್ಟರು ಮೊದಲು ಯಜ್ಞವನ್ನು ಆರಂಭ ಮಾಡಿರತಕ್ಕಂಥವರು ಆಂಗೀರಸರು ಬೃಹಸ್ಪತಿ ಆಚಾರ್ಯರು ತದ ಅದೇ ರೀತಿಯಲ್ಲಿ ಸೋಮಯಾಗವನ್ನು ಆರಂಭ ಮಾಡಿದವರು ಅವರೇ ಆದ್ದರಿಂದಲೇ ಅವರಿಗೆ ಆಂಗೀರಸರು ಹೇಳುವಂತಹ ಹೆಸರು ಬಂದಿರತಕ್ಕಂತಹದ್ದು ಆಂಗೀರಸರ ಹೆಸರಿನ ಆಸನ ಭಾಳ ಅದ್ಭುತವಾಗಿರ್ತಕ್ಕಂತಹದ್ದು ಈಗ ನಂದಿನಿ ಪ್ರಸಾದವರು ಆಸನವನ್ನು ಮಾಡಿ ತೋರಿಸ್ತಾರೆ ಆಸನದಿಂದ ಏನು ಪ್ರಯೋಜನ ನೋಡಿ ಆ ಈ ಆಸನವನ್ನು ಮಾಡುವುದರಿಂದ ವಿಶೇಷವಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಜಾಠರಾಗ್ನಿಯು ಬಲಗೊಳ್ಳುತ್ತದೆ ಅರ್ಥಾತ್ ಮಲಬದ್ಧತೆ ಇರತಕ್ಕಂಥವರಿಗೆ ಮಲಬದ್ಧತೆಯನ್ನು ದೂರ ಮಾಡುವಂತಹ ಶಕ್ತಿಯನ್ನು ಕೊಡ್ತದೆ ನಮ್ಮ ದೇಹವನ್ನು ವಕ್ರವಾಗಿ ತಿರುಗಿಸಿದಾಗ ಸೊಂಟದಲ್ಲಿ ಅಥವಾ ಸೊಂಟದ ಕೆಳಭಾಗದಲ್ಲಿ ಇರತಕ್ಕಂತಹ ನೋವಿನ ಬಾಧೆಗಳೆಲ್ಲವೂ ಸಹಿತವಾಗಿ ದೂರವಾಗ್ತದೆ ಕೈಕಾಲದಲ್ಲಿರತಕ್ಕಂತಹ ಜಾಡ್ಯಗಳು ಜಾಡ್ಯವು ದೂರೀಕರಿಸಲ್ಪಡ್ತದೆ ಹೀಗಿರ ಹೀಗಿದ್ದಾಗ ನಮಗೆ ವಿಶೇಷವಾದಂತಹ ಚಟುವಟಿಕೆಯನ್ನು ಕೊಡುವಂತಹ ಅದ್ಭುತವಾದಂತಹ ಆಸನವಾಗಿರತಕ್ಕಂತಹದ್ದು ಹಾಗಂತ ಬೃಹಸ್ಪತಿಗಳು ಮಾಡಿದಂತಹ ಆ ಯಜ್ಞ ಯಾಗಾದಿಗಳಾಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಬಹುದು ನೀವು ನೋಡಿ ನಮ್ಮ ದೇಹವು ಒಂದು ರೀತಿಯಲ್ಲಿ ಯಜ್ಞ ಕುಂಡ ಇದ್ದಾಗೆ ನಾವು ಆಹಾರವನ್ನು ಹಾಕಿದಾಗ ಯಜ್ಞಕುಂಡಕ್ಕೆ ಆಹಾರವನ್ನು ಹಾಕ್ತೇವೆ ಅಲ್ಲಿ ಪಚನ ಮಾಡ್ತದೆ ಪಾಚಕ ಹೇಳುವಂತಹ ಅಗ್ನಿಯ ಮೂಲಕವಾಗಿ ನಾನು ಹೇಳ್ತಾ ಇರ್ತೇನೆ ಆಗಾಗ ಜಠರದಲ್ಲಿ ಜಾಠರಾಗ್ನಿ ಇದೆ ಹೇಳುವಂತಹ ಹೆಸರು ಅಲ್ವೇ ಆ ಜಾಠರಾಗ್ನಿಗೆ ಮತ್ತೊಂದು ಹೆಸರು ಇರತಕ್ಕಂಥದ್ದು ಪಾಚಕ ಅಗ್ನಿ ಪಚನ ಮಾಡುವಂತಹ ಕ್ರಿಯೆಗೆ ಅನುಕೂಲವನ್ನು ಮಾಡಿಕೊಡುವಂತಹ ಅಗ್ನಿ ಆದ್ದರಿಂದಲೇ ಆ ಅಗ್ನಿಗೂ ಆಂಗೀರಸರ ಹೆಸರಿಗೂ ಒಂದು ರೀತಿಯಂತಹ ಅವಿನಾಭಾವ ಸಂಬಂಧ ಇರತಕ್ಕಂತಹದ್ದು ಆ ಸಂಬಂಧವನ್ನು ನಾವು ವಿಶೇಷವಾಗಿ ಯೋಗಾಸನದ ಮೂಲಕವಾಗಿ ದೇಹವನ್ನು ನಾವು ಟ್ವಿಸ್ಟ್ ಮಾಡಿದಾಗ ಟ್ವಿಸ್ಟ್ ಅಂದರೆ ತಿರುಗಿಸಿದಾಗ ಆಗ ಆ ಜಾಠರ ಬಲಗೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು ಪಾಚಕಾಗ್ನಿಯು ಪಚನ ಕ್ರಿಯೆಗೆ ಅನುಕೂಲವನ್ನು ಮಾಡಿಕೊಡುವ ಸಾಧ್ಯತೆ ಇರತಕ್ಕಂಥದ್ದಿದೆ ಹಾಗೆ ಮಾಡಿದಾಗ ಮಲಬದ್ಧತೆಯು ದೂರವಾಗ್ತದೆ ಅಗ್ನಿಮಾಂದ್ಯಾದಿಗಳು ಪರಿಹಾರವಾಗ್ತದೆ ಜೊತೆಯಲ್ಲಿ ಮಲರೋಗಾದಿಗಳು ಇದ್ದರೂ ಸಹಿತವಾಗಿ ಪರಿಹಾರವಾಗ್ತದೆ ಇದನ್ನ ಎರಡೂ ಕಡೆಗೂ ಮಾಡುವಂತಹ ಅವಕಾಶ ಇರತಕ್ಕಂತಹದ್ದು ಮಾಡುವುದರಿಂದ ಮಹಾಮಹಾ ರೋಗಾದಿಗಳಿದ್ರೂ ಸಹಿತವಾಗಿ ಅದನ್ನು ಶಮನ ಮಾಡುವಂತಹ ಗುಣ ಇರತಕ್ಕಂತಹದ್ದು ಆ ಪಾಚಕ ಅಗ್ನಿಯಲ್ಲಿ ಆದ್ದರಿಂದಲೇ ಒಂದು ವಿಶೇಷವಾದ ಸಂಸ್ಕಾರ ಒಳಭಾಗದಲ್ಲಿ ಆಗುವುದರಿಂದ ನಮಗೆ ಸಾಕಷ್ಟು ದೈಹಿಕವಾಗಿ ಅನುಕೂಲವನ್ನು ಮಾಡಿಕೊಡ್ತದೆ ಆದ್ದರಿಂದಲೇ ಈ ಆಸನಕ್ಕೆ ವಿಶೇಷವಾಗಿ ಅಂಗೀರಾಸನ ಆಸನ ಹೇಳುವಂತಹ ಹೆಸರು ಬಂದಿರತಕ್ಕಂತಹದ್ದು ಅಂಗೀರ ಸಮಹರ್ಷಿಗಳ ಆಸನವೇ ಆದ್ದರಿಂದ ಹೆಸರಿನಲ್ಲಿ ಇರುವುದರಿಂದ ಅಂಗೀರಾಸನ ಹೇಳುವಂತಹ ಹೆಸರು ಬಂದಿರತಕ್ಕಂತಹದ್ದು ಆಸನವನ್ನು ಮಾಡಿಕೊಳ್ಳುವುದರಿಂದ ಸಾಕಷ್ಟು ಅನುಕೂಲತೆ ಇದೆ ನಿಮ್ಮ ಪಾಚಕಾಗ್ನಿಯನ್ನ ಬಲಪಡಿಸಿಕೊಳ್ಳಲಿಕ್ಕೆ ಅನುಕೂಲ ಇರತಕ್ಕಂತಹದ್ದು ವೀಕ್ಷಕರೇ ಈ ವಿಶೇಷ ದಿನದಂದು ರಾಶಿಗಳ ರಾಶಿ ಫಲ ಮುಂದುವರಿಸುವಂತಹ ಸಮಯ ಧನು ರಾಶಿಯವರ ಪರವನ್ನು ನೋಡುವಾಗ ಹತ್ತನೇ ಮನೆಯಲ್ಲಿ ರವಿ ನಿಂತ್ಕೊಂಡಿದ್ದಾನೆ ಉದ್ಯೋಗ ಸ್ಥಾನದಲ್ಲಿ ರಾಜಕೀಯದವರ ಕೃಪಾಶೀರ್ವಾದದಿಂದ ಒಳ್ಳೆಯ ಉದ್ಯೋಗ ಲಭ್ಯತೆ ಇವತ್ತರ ದಿವಸ ನೋಡಿ ಬುಧ ಅಲ್ಲೇ ಇದ್ದಾನೆ ಒಳ್ಳೆ ಉದ್ಯೋಗ ಮಾತ್ರ ಅಲ್ಲ ಸಾಕಷ್ಟು ಸಂಬಳ ಸಿಗುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದು ಈಗ ಉದ್ಯೋಗ ಇಲ್ಲದವನಿಗೆ ಉದ್ಯೋಗ ಕೊಟ್ಟುಬಿಟ್ರೆ ಅವನಿಗೆ ಸಂತೋಷ ಅಲ್ಲ ಆ ಕೈ ತುಂಬ ಸಂಭಾವನೆ ಬರಬೇಕು ಹಾಗಿದ್ದಾಗ ಸಂತಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕೈ ತುಂಬ ಸಂಭಾವನೆ ಬರುವಂತಹ ಉದ್ಯೋಗವಾದರೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹದ್ದು ಸಂಭಾವನೆ ಇಲ್ಲದೆ ಹಾಗೇ ಕೆಲಸ ಮಾಡುವುದಾದರೆ ಉದ್ಯೋಗ ಸಿಕ್ಕಿದೆ ಅಂತ ಹೇಳ್ಕೊಳ್ಬೋದು ಬಿಟ್ಟರೆ ಆ ಉದ್ಯೋಗದಿಂದ ಪ್ರಯೋಜನ ಏನೂ ಇಲ್ಲ ಆದ್ದರಿಂದ ಪ್ರಯೋಜನ ಇರುವಂತಹ ಉದ್ಯೋಗ ಆಗಬೇಕು ಆ ಉದ್ಯೋಗವನ್ನು ಕೊಡುವುದು ಯಾರು ಧನು ರಾಶಿಗೆ ಇವತ್ತಿನ ದಿವಸ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು ಕರ್ಮದಲ್ಲಿ ಇರ್ತಕ್ಕಂತಹ ಬುಧ ಮತ್ತು ಅಂಗಾರಕ ನೋಡಿ ಪಂಚಮಾಧಿಪತಿ ಅವನು ಬುದ್ಧಿ ಸ್ಥಾನಾಧಿಪತಿ ಆದ್ದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ದೋಷ ಪರಿಹಾರಕ್ಕೆ ಶನಿ ಶಾಂತಿ ಮಾಡ್ಕೊಳ್ಳಿ ಸಾಡೇ ಸಾತಿನ ಕೊನೆಯ ಭಾಗವಾದ್ದರಿಂದ ಅಪ್ಪಿತಪ್ಪಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಕೊಡುವ ಸಾಧ್ಯತೆ ಇರತಕ್ಕಂತಹದ್ದು ಶನಿಯಿಂದ ಆದ್ದರಿಂದ ಅವನನ್ನು ಮರಿಬೇಡಿ ಶನಿ ಶಾಂತಿ ಮಾಡ್ಕೊಳ್ಳಿ ಶುಭವಾಗುತ್ತೆ ಧನು ರಾಶಿಯವರು ಮಕರ ರಾಶಿಯವರ ಪರ ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಅಂತಹ ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ ಕಾರಕನಾಗಿದ್ದಾನೆ ಭೂಮಿಯನ್ನು ಕೊಡ್ತಾನೆ ಜೊತೆಯಲ್ಲಿ ಮನೆಯನ್ನೂ ಸಹಿತವಾಗಿ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅದ ಕಾರಣ ನಾಲ್ಕನೇ ಮನೆ ಅಧಿಪತಿ ನೋಡಿ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ ಆದ್ದರಿಂದ ಭಾಗ್ಯ ವೃದ್ಧಿ ಆಗಬೇಕು ಆದರೆ ಮನೆ ಆಗಬೇಕು ಮನೆ ಸ್ವಂತ ಮನೆ ಇದೆಯೋ ಆಗ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ನಮ್ಮದು ಹೇಳುವಂತಹ ಒಂದು ಭಾವನೆ ಇರ್ತದೆ ಆದ್ದರಿಂದಲೇ ಆ ಭಾವನೆಗೆ ಅನುಗುಣವಾಗಿ ಕುಜನೂ ಸಹಿತವಾಗಿ ಭಾಗ್ಯದಲ್ಲಿ ಇದ್ದದ್ದರಿಂದ ಭಾಗ್ಯವೃದ್ಧಿ ಆಗ್ತದೆ ಯಾಕೆ ನಿಮಗೆ ಲಾಭಾಧಿಪತಿ ಅವನು ನೋಡಿ ನಿಮ್ಮ ರಾಶಿಯಿಂದ ಲಾಭಸ್ಥಾನಾಧಿಪತಿ ಆದ್ದರಿಂದಲೇ ಭಾಗ್ಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯನ ಪ್ರಾರ್ಥನೆ ಗಣಪತಿಯ ಪ್ರಾರ್ಥನೆ ದುರ್ಗಾ ಪ್ರಾರ್ಥನೆಯನ್ನು ಮಾಡುವುದರಿಂದ ಕಷ್ಟ ಪರಿಹಾರ ಕುಂಭರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲಿ ಚಂದ್ರ ಇದನ್ನು ನೋಡಿ ಕುಂಭೇ ಕರ್ಕಟವತ್ ನೀ ಕರ್ಕಾಟಕ ರಾಶಿಯಲ್ಲಿ ಏನು ಫಲ ಇದೆಯೋ ಆ ಫಲವನ್ನೇ ಕುಂಭಕ್ಕೆ ಹೇಳಿ ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು ಕುಂಭದಲ್ಲಿರ್ತಕ್ಕಂತಹ ಚಂದ್ರನು ಸದಾ ಕಾಲದಲ್ಲೂ ಸಂತಸದಲ್ಲಿರ್ತಕ್ಕಂಥವನು ಯಾಕೆ ಸಂತಸದಲ್ಲಿ ನೀರಿನ ರಾಶಿಯಾಗಿರ್ತಕ್ಕಂತಹದ್ದು ಚಂದ್ರನಲ್ಲೂ ನೀರಿದೆ ರಾಶಿಯಲ್ಲೂ ನೀರಿದೆ ಕುಂಭ ರಾಶಿಯವರಿಗೆ ನೀರು ಸದಾ ಕಾಲದಲ್ಲೂ ಸಿಗ್ತಾ ಇರ್ತದೆ ನೀರಿನ ಸಮೀಪದಲ್ಲಿ ವಾಸವಾಗಿರ್ತೀರಿ ಅಥವಾ ನಿಮ್ಮ ಮನೆಗೆ ಸದಾ ಕಾಲದಲ್ಲೂ ನೀರು ಬರ್ತಾ ಇರ್ತದೆ ಈ ರೀತಿಯಲ್ಲಿರುವುದರಿಂದ ಸಾಕಷ್ಟು ಅನುಕೂಲ ನೆಮ್ಮದಿ ಅರ್ಥಾತು ಜಲರಾಶಿಯಾದ್ದರಿಂದ ಸಾಕಷ್ಟು ಜಲ ಕೃಷಿ ಕೃಷಿ ಮಾಡಲಿಕ್ಕೆ ಅನುಕೂಲ ಅಥವಾ ನೀವು ಉಪಾಹಾರ ಮಂದಿರವನ್ನು ಮಾಡಲಿಕ್ಕೆ ಅನುಕೂಲ ಭೋಜನಾಲಯವನ್ನು ಮಾಡಲಿಕ್ಕೆ ಅನುಕೂಲ ಅನುಕೂಲ ಇರುವುದನ್ನು ಯಾವುದನ್ನೇ ಮಾಡಿದರೂ ಸಹಿತವಾಗಿ ನಿಮಗೆ ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇರತಕ್ಕಂಥದ್ದಿದೆ ಕುಂಭರಾಶಿಯವರಿಗೆ ದೋಷ ಪರಿಹಾರಕ್ಕಾಗಿ ನೀವು ಗುರುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಮಂತ್ರಾಲಯದ ರಾಘವೇಂದ್ರರ ಆರಾಧನೆ ಮಾಡ್ಕೊಳ್ಳಿ ಕಾರಣ ಧನಾಧಿಪತಿ ರಕ್ಷಾಧಿಪತಿಯಾದಂತಹ ಗುರು ಹನ್ನೆರಡನೇ ಮನೆಯಲ್ಲಿದ್ದಾನೆ ವ್ಯಯಸ್ಥಾನದಲ್ಲಿ ಆದ್ರಂದ್ರೆ ಗುರುವಿನ ಅನುಗ್ರಹವನ್ನು ಪಡೆದಾಗ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ ಮೀನರಾಶಿಯವರ ಪರವನ್ನು ನೋಡುವಾಗ ಸಪ್ತಮದಲ್ಲಿ ಪೂರ್ಣ ದೃಷ್ಟಿಯಲ್ಲಿ ಮೂರು ಗ್ರಹಗಳು ನೋಡ್ತಾ ಇದ್ದಾವೆ ರವಿ ಸಪ್ತಮದಲ್ಲಿತ್ತು ನೋಡ್ತಾ ಇದ್ದಾನೆ ವೈದ್ಯರಿಗೆ ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ ಅಥವಾ ವೈದ್ಯಕೀಯ ವೃತ್ತಿಯಲ್ಲಿರುವವರಿಗೆ ವೈದ್ಯಕೀಯಕ್ಕೆ ಬೇಕಾಗಿರತಕ್ಕಂಥ ಔಷಧಿಗಳ ವ್ಯಾಪ್ ಔಷಧಾದಿಗಳ ವ್ಯಾಪಾರವನ್ನು ಮಾಡತಕ್ಕಂಥವರಿಗೂ ಅನುಕೂಲದ ದಿವಸವಾಗಿರತಕ್ಕಂತಹದ್ದು ಬುಧನು ಸಪ್ತಮನದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ವಿದ್ಯಾರ್ಜನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಇರತಕ್ಕಂತಹದ್ದಿದೆ ಸಪ್ತಮದಲ್ಲಿರತಕ್ಕಂತಹ ಕುಜನ ಪೂರ್ಣ ಇದೆ ಸೇನೆಯಲ್ಲಿರ್ತಕ್ಕಂಥವರಿಗೆಲ್ಲರಿಗೂ ಸೇತುವಾಗಿ ಸಾಕಷ್ಟು ಅನುಕೂಲ ಇರತಕ್ಕಂಥದ್ದು ಇವತ್ತಿನ ದಿವಸ ಜೊತೆಯಲ್ಲಿ ಶನಿಯ ದೃಷ್ಟಿಯು ಮೀನರಾಶಿಗೆ ಇರುವುದರಿಂದ ಮೀನರಾಶ್ಯಾಧಿಪತಿಯ ಒಟ್ಟಿಗೆ ಇರುವುದರಿಂದ ಭೃತ್ಯಕಾರಕರು ಅರ್ಥಾತ್ ಕೆಲಸಗಾರರಿಗೆಲ್ಲರಿಗೂ ಅನುಕೂಲದ ದಿವಸವಾಗಿರತಕ್ಕಂತಹದ್ದು ಈ ಅನುಕೂಲ ಎಲ್ಲರಿಗೂ ಇದೆ ಅಂತ ಅಂದರೆ ಮೀನರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿರತಕ್ಕಂತಹದ್ದು ಪರಿಹಾರ ಏನಾದರೂ ಬೇಕಾ ಅವಶ್ಯ ಇಲ್ಲ ಆದರೂ ಸಹಿತವಾಗಿ ಗಣಪತಿ ಆರಾಧನೆ ದುರ್ಗಾರಾಧನೆ ಆರಾಧನೆ ಶುಭ ಉಂಟಾಗ್ತದೆ ಮೀನರಾಶಿಯವರು ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಈಗ ಕಾರ್ಯಕ್ರಮದಲ್ಲಿ ಪುಟದೊಂದು ವಿರಾಮ ತಗೊಳ್ಳೋಣ ವಿರಾಮದ ನಂತರ ಪತ್ರ ಪರಿಹಾರ ಸಂಕಲ್ಪ ಜೊತೆಗೆ ಭಗವದ್ಗೀತಾ ಸಂಕಲ್ಪ ಇರುತ್ತೆ ಇದು ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪ ಈಗ ಒಂದು ವಿರಾಮ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ವರ್ಷದ ಸಾರ್ಥಕ ಸಂಭ್ರಮದ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ ಈಗ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಒಂದು ಇಮೇಲ್ ಬಂದಿದೆ ನೋಡೋಣ ಪೂಜ್ಯ ಗುರುಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಅಮೃತ ನಾನು ಬಿಎಸ್ಸಿ ಅಂತಿಮ ವರ್ಷದಲ್ಲಿ ಓದುತ್ತಿದ್ದೇನೆ ನನ್ನ ಜನ್ಮ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಒಂದು ಮಧ್ಯಾಹ್ನ ಒಂದು ನಲವತ್ತೈದು ವೃಷಭರಾಶಿ ಮೃಗಶಿರ ನಕ್ಷತ್ರ ಬಿ ಮುಗಿದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆ ಬರಿಬೇಕು ಎಂದು ಅಂದುಕೊಂಡಿದ್ದೇನೆ ಆದರೆ ಮನೆಯಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡು ಎಂದು ಹೇಳುತ್ತಿದ್ದಾರೆ ನನಗೆ ಸರ್ಕಾರಿ ಉದ್ಯೋಗ ಮಾಡಬೇಕು ಎಂಬ ಆಸೆ ಇದೆ ಸರ್ಕಾರಿ ಉದ್ಯೋಗದ ಯೋಗ ಇದೆಯೇ ಎಂದು ತಿಳಿಸ್ಕೊಡಿ ಗುರುಗಳೇ ಅಂತ ಅಮೃತ ಅವರು ಇಮೇಲ್ ಬರೆದಿದ್ದಾರೆ ಈ ದಿವಸದ ಪತ್ರ ಪರಿಹಾರ ಸಂಕಲ್ಪದಲ್ಲಿ ಅಮೃತ ಒಂದು ವಿಶೇಷವಾದಂತಹ ಇಮೇಲ್ ಮಾಡಿದ್ದಾರೆ ವಿದ್ಯಾರ್ಥಿ ಜೀವನದ ಬಗ್ಗಾಗಿ ನೋಡಿ ಈಗಾಗಲೇ ಅವರು ಬಿ ಎಸ್ ಸಿ ಮುಗಿಸಿದ್ದಾರೆ ಮುಂದಿನ ವ್ಯಾಸಂಗವನ್ನು ಮಾಡಬೇಕು ಅಂತಹ ಭಾವನೆ ಇದೆ ಮನೆಯವರು ಸಹಿತವಾಗಿ ಹೇಳ್ತಾ ಇದ್ದಾರೆ ಸರ್ಕಾರಿ ಉದ್ಯೋಗ ಲಭ್ಯತೆ ಇದೆಯಾ ಅಂತ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಅವ್ರದ್ದು ಸಿಂಹ ಲಗ್ನವಾಗಿದೆ ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಆಗಿರತಕ್ಕಂತಹದ್ದು ಹೀಗಿರುವಾಗ ವಿಶೇಷವಾಗಿ ಅವರಿಗೆ ವಿದ್ಯಾ ಲಾಭ ಇದೆ ವಿದ್ಯಾಸ್ಥಾನಾಧಿಪತಿ ಆಗಿರತಕ್ಕಂತಹ ಬುಧ ವಿದ್ಯಾಧಿಪತಿಯಾಗಿದ್ದು ಲಾಭ ಭಾವದಲ್ಲಿದ್ದಾನೆ ತನ್ನದೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ ಉಚ್ಚನಾದಂತಹ ರಾಹುವಿನ ಒಟ್ಟಿಗೆ ನಿಂತ್ಕೊಂಡಿದ್ದಾನೆ ಈಗ ಈಗ ನಡೀತಾ ಇರತಕ್ಕಂಥದ್ದು ರಾಹು ದಶೆ ಆಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯವರೆಗೂ ಸಹಿತವಾಗಿ ರಾಹು ದಶಾ ಇದೆ ಆದ್ದರಿಂದ ಇಪ್ಪತ್ತೈದನೇ ಇಸ್ವಿಯವರೆಗೂ ಸಹಿತವಾಗಿ ವಿದ್ಯಾರ್ಥಿ ಜೀವನ ಇರತಕ್ಕಂಥದ್ದು ಅಮೃತಾರವರಿಗೆ ವಿದ್ಯಾರ್ಜನೆ ಮಾಡಲಿಕ್ಕೆ ಅನುಕೂಲ ಇದೆ ವಿದ್ಯಾಭಿವೃದ್ಧಿಗೆ ಅನುಕೂಲ ಇದೆ ಆತನ ಮೂಲಕವಾಗಿ ಸರ್ಕಾರಿ ಉದ್ಯೋಗವನ್ನು ಪಡೆಯಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಮಾಡಿ ಖಂಡಿತ ಯಶಸ್ಸಿದೆ ಅದರಿಂದ ಅಭಿವೃದ್ಧಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಶುಭವಾಗುತ್ತೆ ಒಳ್ಳೆಯದಾಗಲಿ ಧನ್ಯವಾದಗಳು ಗುರುಗಳೇ ಅಮೃತ ಅವರೇ ನಿಮಗೆಲ್ಲ ಒಳ್ಳೆದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ವೀಕ್ಷಕರೇ ಈಗ ಭಗವದ್ಗೀತಾ ಸಂಕಲ್ಪ ಈ ದಿವಸದ ಭಗವದ್ಗೀತಾ ಸಂಕಲ್ಪದಲ್ಲಿ ಭಗವದ್ಗೀತೆಯ ಹನ್ನೊಂದನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕ ತುಂಬಾ ವಿಶೇಷವಾಗಿರತಕ್ಕಂತಹದ್ದು ಈ ಶ್ಲೋಕ ನೋಡಿ ಭಗವಂತನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ಹೇಳ್ತಾನೆ ಅವಜಾನಂತಿಮ ಮೂಢಾಹ ಮಾನುಷೇಂ ತನುಮ ಪರಂ ಭಾವನಜ ಮಮ ಭೂತ ಮಹೇಶ್ವರಂ ಈ ಅದ್ಭುತವಾದಂತಹ ಶ್ಲೋಕವನ್ನು ಅನುಷ್ಠಪುರದಲ್ಲಿರ್ತಕ್ಕಂತಹ ಈ ಶ್ಲೋಕವನ್ನು ಭಗವಂತನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ಹೇಳ್ತಾನೆ ಮಾನುಷ ರೂಪದಲ್ಲಿ ನಾನು ಭೂವಿಗಿಳಿದು ಬಂದಾಗ ಮೂಢರಾಗಿರ್ತಕ್ಕಂತಹ ಜನರೆಲ್ಲರೂ ಸಹಿತವಾಗಿ ಅಪಹಾಸ್ಯ ಮಾಡಿ ನೆಗೆಯಾಡಿದರು ಇದು ಭೂತ ಅರ್ಥಾತ್ ಹಿಂದೆ ಮಹೇಶ್ವರಂ ಮಹೇಶ್ವರನಾಗಿರತಕ್ಕಂತಹ ಮಹೇಶ್ವರ ಅಂದ್ರೆ ಇಲ್ಲಿ ಮಹೇಶ್ವರ ಪರಮ ಕೃಷ್ಣ ಕೃಷ್ಣನಿಗೂ ಮಹೇಶ್ವರ ಆಡುವಂತಹ ಒಂದು ಹೆಸರು ಇರ್ತಕ್ಕಂತಹದ್ದಿದೆ ಆದ್ದರಿಂದಲೇ ಇಲ್ಲಿ ಮಹೇಶ್ವರ ಆಡುವಂತಹ ಹೆಸರನ್ನು ಇಟ್ಟಿದ್ದಾರೆ ಭೂತ ಮಹೇಶ್ವರಂ ಮಾನಸ ರೂಪದಲ್ಲಿ ಬಂದಿರತಕ್ಕಂತಹ ನನ್ನನ್ನು ಅಪಹಾಸ್ಯ ಮಾಡಿದರು ಅಂದೂ ಮಾಡಿದ್ದಾರೆ ಇಂದೂ ಸಹಿತವಾಗಿ ಮಾಡ್ತಾ ಇದ್ದಾರೆ ಅಪಹಾಸ್ಯವಾಗಿ ಮುಂದೂ ಸಹಿತವಾಗಿ ಅಪಹಾಸ್ಯವನ್ನು ಮಾಡುವಂತಹ ಜನರು ಮೂಢರಾದಂತಹ ಜನರು ಸಾಕಷ್ಟು ಜನ ಇದ್ದಾರೆ ತಿಳುವಳಿಕೆಯುಳ್ಳವರು ಪ್ರಾಜ್ಞರು ನನ್ನ ಬಗ್ಗೆ ತಿಳಿದುಕೊಂಡಂತಹ ವ್ಯಕ್ತಿಗಳು ಮಾತ್ರ ನಾನು ಯಾರು ನನ್ನಿಂದ ಏನಾಗಿದೆ ಏನು ಆಗ್ತದೆ ಏನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇತ್ಯಾದಿಗಳನ್ನೆಲ್ಲವನ್ನೂ ತಿಳಿದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಆದರೆ ಮೂಢರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಆ ಮೂಢ ಜನರಿಗೆ ನಾನು ನಾನೆಲ್ಲಿ ಅರ್ಥವಾಗಬೇಕು ನನ್ನಿಂದ ಏನಾಗಿದೆ ಹೇಳುವಂಥದ್ದು ಅರ್ಥವಾಗಬೇಕು ಹೇಳುವಂತಹ ವಿಷಯವನ್ನು ಸ್ಪಷ್ಟವಾಗಿ ಅರ್ಜುನನಿಗೆ ಅರ್ಜುನನ ಕುರಿತು ಶ್ರೀಕೃಷ್ಣ ಪರಮಾತ್ಮನು ಹೇಳುವಂತಹ ಒಂದು ಅದ್ಭುತವಾದಂತಹ ಶ್ಲೋಕವಾಗಿರ್ತಕ್ಕಂಥದ್ದು ಆದ್ದರಿಂದ ಇಲ್ಲಿ ಭೂತ ಭೂತ ಕಾಲದಲ್ಲಿ ಅಂತ ಒಂದು ಅರ್ಥ ಮಹೇಶ್ವರಂ ಅಂದರೆ ಕೃಷ್ಣ ಹೇಳುವಂತಹ ಅರ್ಥದಲ್ಲಿ ಹೇಳಿದ್ದಾರೆ ತುಂಬ ವಿಶೇಷವಾಗಿದೆ ಇದನ್ನ ಅನುಷ್ಠಾನಕ್ಕೆ ತಂದುಕೊಳ್ಬಹುದು ಧನ್ಯವಾದಗಳು ಗುರುಗಳೇ ವೀಕ್ಷಕರೇ ಇದ್ರೊಂದಿಗೆ ಈ ವಿಶೇಷ ಸಂಚಿಕೆಯನ್ನ ಮುಗಿಸೋ ಸಮಯ ಬಂತು ವೀಕ್ಷಕರೇ ನಾವು ಗಡಿ ದಾಟಿದ್ದೀವಿ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಸದಾಕಾಲ ಹಾಗೆ ಇರಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಇನ್ನಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ನಾವು ನಿಮ್ಮನ್ನ ಪ್ರತಿನಿತ್ಯ ಸುವರ್ಣ ಸಂಕಲ್ಪ ವೇದಿಕೆಯಲ್ಲಿ ಭೇಟಿಯಾಗ್ತೀವಿ ಗುರುಗಳೇ ನಿಮಗೆ ಭಕ್ತಿ ಪೂರ್ವಕ ಧನ್ಯವಾದಗಳು ವಂದನೆಗಳು ನಮಸ್ಕಾರಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ ಸುವರ್ಣ ಸಂಕಲ್ಪ ನಂಬರ್ ಇಪ್ಪತ್ತೆರಡು ಆಶೀರ್ವಾದ ನಿಲಯ ನಾಲ್ಕನೇ ಮುಖ್ಯ ರಸ್ತೆ ಶಂಕರನಗರ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಆರು ಅಥವಾ ಸುವರ್ಣ ಸಂಕಲ್ಪ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಇಮೇಲ್ ಮಾಡಿ